من هدره با اوكي ನನ್ನ ಜೊತೆ ಮಾತ್ರ ಇಷ್ಟ ಇಲ್ವನು ನೀ ಸುಮ್ಮನಪ್ಪ ಇವರೆಲ್ಲ ಉದ್ರು ಎಂದ್ರಿಗೂ ಮಾತ್ರ ಇಷ್ಟ ಇಲ್ವನು ಹೌದು ಪೊಗಾದಿದೆಲ್ಲೋ ರಂಗ ಬಾಗಿಲಿಂದಾಚೆಗೆ ಪೊಗಾದಿದೆಲ್ಲೋ ರಂಗ ಮಗಳೇ ಕಣ್ಮಿಡಿ ಅತ್ತೆ ಮನೆಗೆ ಹೋಗ್ತಾ ಇದ್ದೆ ಕತ್ತೆ ಜಾಗರಿ ಕಾರಿ ಮೆತ್ತಗೋ ಹೋಗ್ರಪ್ಪ ಹೋಗಿ ಅವ್ರ ಜಾಗದ ಕುತ್ತೋಗಿ ಗಿಡ ಹಾಕ್ಬಿಡ್ದು ಸರಿ ನೀನು ರಾಜು ವಾಟ್ ಇಸ್ ಸ್ವೀಟ್ ನೇಮ್ ರಾಜು ಇವನು ಎಲ್ಲಿದೆ ಅಂತ ಗೊತ್ತಲ್ಲಪ್ಪ ಗೊತ್ತು ಸರ್ ವೃಚ್ಛಾಸ್ಪತ್ರೆಯಲ್ಲಿ ನಾನು ಯಾರಂದು ಗೊತ್ತಾ ಗೊತ್ತು ಡಾಕ್ಟರ್ ಶ್ರೀಕಾಂತ್ ವೆರಿ ಗುಡ್ ಯಾಕೆ ಗೊತ್ತಾಯ್ತು ನಿನ್ನೆ ಡಾಕ್ಟರ್ಸ್ ನಾನು ಪರೀಕ್ಷೆ ಮಾಡ್ತಾ ನಿಮ್ಮನ್ನೇ ಕರೆಸಬೇಕು ಅಂತ ನಿಮ್ಮ ಹೆಸರು ಹೇಳಿದ್ರು ಆಗ ತಿಳ್ಕೊಂಡೆ ರಾಜು ಹೂ ಟೋಲ್ಡ್ ಯುವರ್ ಯಾರು ಹೇಳೋದೆ ಸರ್ ನಾನು ಹಾಗೆ ನಟಿಸ್ತಾ ಇದ್ದೀನಿ ಅಷ್ಟೇ ನನ್ನ ನಂಬಿ ನಾನು ಹುಚ್ಚ ಅಲ್ಲ ಐ ಬಿಲೀವ್ ಸರಿ ರಾಜು ಯಾವ ಕಾರಣ ನಾನು ಇಲ್ಲಿಗೆ ಬಂದೆ ಡಾಕ್ಟ್ರೇ ನಾನು ಧೈರ್ಯವಾಗಿ ನಾನು ನಿನ್ನ ಇಬ್ಬರೇ ಇರೋದು ಬೇರೆ ಯಾರು ಇಲ್ಲ ನಮ್ಮ ತಾಯಿಗೆ ನಾನೊಬ್ಬನೇ ಮಗ ನಾನು ಚಿಕ್ಕವನಾಗಿದ್ದಾಗಲೇ ನಮ್ಮ ತಂದೆಯವರು ಕಾಲವಾಗ್ಬಿಟ್ರು ನಾವಂತಹ ಸ್ಥಿತಿವಂತರು ಏನಲ್ಲ ಹಾಗೂ ಹೇಗೂ ಕಷ್ಟಪಟ್ಟು ಬಿ ಎಸ್ ಸಿ ವರೆಗೂ ಬಂದೆ ಹಗಲು ರಾತ್ರಿ ಹಗಲೇನು ಈರುಳೇನು ಮುಗಿಯುವ ಜೀವಕ್ಕೆ ಹೊತ್ತೆನು ಪ್ರತಿದಿನವೂ ಹಸಿಗಿರಲು ದುಡಿತಗೆ ಕೊನೆ ಮೊದಲಿದೆಯೇನು ಹಗಲೇನು ಈರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಜಗದ ವಿಚಿತ್ರ ಬುಧತ್ತೇನು ನಿಜ ಜೀವನದ ಕಥೆಯೇನು ಜಗದ ವಿಚಿತ್ರ ಬುಧತ್ತೇನು ನಿಜ ಜೀವನದ ಕಥೆಯೇನು ದೇಹದ ಶ್ರಮಕ್ಕೆ ಫಲವಿಲ್ಲ ಬುದ್ಧಿಯ ಬೆಲೆಯೇ ತಿಳಿದಿಲ್ಲ ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಎಲ್ಲೆಡೆ ಬಿದ್ದ ಮಳೆ ನೀರು ಹಳ್ಳದ ಕಡೆಗೆ ಹರಿಯುವುದು ಎಲ್ಲೆಡೆ ಬಿದ್ದ ಮಳೆ ನೀರು ಹಳ್ಳದ ಕಡೆಗೆ ಹರಿಯುವುದು ಎಲ್ಲ ರಜೆ ಬಿನ್ನ ನೋಟುಗಳು ಹಣವಂತರಿಗೆ ಸೇರುವುದು ಅಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ತೇಗುತ್ತಲಿರುವಗೆ ಮೃಷ್ಟಾನ ಹಸಿದವಗಿಲ್ಲ ಭಿಕ್ಷಾನ ತೇಗುತ್ತಲಿರುವಗೆ ಮೃಷ್ಟಾನ ಹಸಿದವಗಿಲ್ಲ ಭಿಕ್ಷಾನ ಚಿನ್ನದ ದೇವಗೆ ಪರಮಾನ ಬಡವನ ಹೊಟ್ಟೆಗೆ ಇಲ್ಲ ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಪ್ರತಿದಿನವೂ ಹಸಿದಿರಲು ದುಡಿತಗೆ ಕೊನೆ ಮೊದಲಿದೇನು ಹಗಲೇನು ಇರುಳೇನು
ದುಡಿಯುವ ಜೀವಕ್ಕೆ ಹೊತ್ತೇನು ಲಾಲಲ್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 
ನಮ್ಮ ಮಾವನ ಜೊತೆಲಿ ಸಿಮ್ಲಾಗ್ ಹೋಗಿದ್ದೆ. ಆಹಾ, ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೀರಾ? ಯಾಕ್ ರಾಜು ಮಾತಾಡಲ್ಲ? ಮಾತಾಡೋದಕ್ಕಿಂತ ಕೇಳೋದಿಲ್ಲ ಆನಂದ ಹೆಚ್ಚು. ಇಸ್ ಇಟ್? ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಹೇಳಿ. ನನ್ಗೆ ಕಿರ್ಚ್ ನೋಟ್ಸ್ ಸ್ವಲ್ಪ ಬೇಕಾಗಿತ್ತು. ರಾಜು ಮನೆಗ್ ತಾನೆ ಬನ್ನಿ, ಡ್ರಾಪ್ ಕೊಡ್ತೀನಿ. ಇಲ್ಲ, ನೀವು ಹೋಗಿ, ನಾನು ಬರ್ತೀನಿ. ಥ್ಯಾಂಕ್ಸ್. ಏನ್ ಗುರು, ಲಕ್ಕಿ ಚಾನ್ಸ್ ಹೊಡೆದಂಗಿದೆ. ಚಾನ್ಸ್ ಎಲ್ಲ ನಿನಗೆ ಬಿಟ್ಕೊಟ್ಟಿದೀನಿ, ನೀನೇ ಇಟ್ಕೋ. ಅದಿರ್ಲ, ಮನೆಗೆಲ್ಲ ಸವಾರಿ. ಹೌದಾ? ಇವತ್ ರಾತ್ರಿ ನಾನೇ ಬರಲ ಅಥವಾ ನೀನೆ? ಏನು ಬೇಡ, ನೀನೆ ರಾಜಶ್ರೀ ಆಫೀಸ್ ಬಂದ್ಬಿಡು, ನಾನಲ್ಲಿ ಬರ್ತೀನಿ. ಸಾಕಮ್ಮ, ಸಾಕಮ್ಮ. ಯಾಕೋ ಊಟ ಜಾಸ್ತಿ ಆದ್ರೆ ಕೆಲಸ ಮಾಡಕ್ ಆಗಲ್ಲಮ್ಮ, ನಿದ್ರೆ ಬಂದ್ಬಿಡುತ್ತೆ. ಬೆಳಿಗ್ಗೆ ಎಲ್ಲ ಕಾಲೇಜು, ರಾತ್ರಿ ಎಲ್ಲ ದೂರ, ಹೊಟ್ಟೆ ತುಂಬಾ ಊಟ ಎಲ್ಲ, ಕಣ್ ತುಂಬಾ ನಿದ್ದೆ ಇಲ್ಲ. ಹೀಗಾದ್ರೆ ನಿನ್ ಮೈ ಆತಕ್ ಆಗುತ್ತಾ ರಾಜು? ಅಮ್ಮ, ಹೀಗಿದ್ರೆ ನಮ್ಮ ಲವಲವಿಕೆ ಆಗಿರೋದು. ಅಮ್ಮ ಅಂದ್ರೆ ನೆಟ್ ದಿವ್ಸ ಇನ್ನೊಂದು ವರ್ಷ, ಆಮೇಲೆ ನೀನೇ ಈ ಪುಟ್ಟರ ಮನೆಗೆ ರಾಜಮಾತೆ, ನಾನು ರಾಜಕುಮಾರ. ನಿನ್ನ ಈ ನಗುನೆ ನನ್ ಬಾಳೆ ನಿರಾಸೆನೆಲ್ಲ ನುಂಗಿಸಿ ನಾನಿನ್ನು ಬದುಕಬೇಕು ಅನ್ನೋ ಆಸೆ ಹುಟ್ಟಿದೆ ಅಪ್ಪ. ರಾಜು, ಅಮ್ಮ ನೀನ್ ನೂರು ವರ್ಷ ಬದುಕಿರ್ಬೇಕಮ್ಮ. ನಿನ್ ಹುಟ್ಟದಪ್ಪನ ನಾನೇ ನಿಂತು ವಿಜೃಂಭಣೆಯಿಂದ ನಡೆಸಬೇಕು. ಎಲ್ಲಿ ನೋಡಿದ್ರೆ ತಳಿರು ತೋರಣಗಳು, ಒಂದ್ ಜಾತ್ರೆ ಜನ, ಮರೆ ತುಂಬಾ ಸಿಹಿ ತಿಂಡಿ, ಆ ಕಡೆನೂ ಗುಂಪು, ಈ ಕಡೆನೂ ಗುಂಪು, ಏನ್ ಗದಲವೋ ಗದಲ, ಗುಜ್ಜುಗೆ ಹಾಕುದಿಲ್ಲ. ಹೌದಮ್ಮ, ಹೊರಗಡೆ ಮಂಜು ಬೀಳ್ತಾ ಇದೆ, ಬೆಚ್ಚಿ ಗೊತ್ಕೊಂಡು ಹೋಗು. ಸರಿನಮ್ಮ, ಬರ್ತೀನಮ್ಮ. ನಿನ್ಗೆಲ್ಲೋ ಹುಚ್ಚು, ಏನು ಎಂತ ನೋಡಿದೆ ನಮ್ಮ ಮಹಾರಾಜನ್ನ. ಮಹಾರಾಜನ್ ಇಷ್ಟು ಹತ್ತಿರದಿಂದ ನೋಡ್ಬೇಕು ಅಂದ್ರೆ ಈ ಬೆಟ್ಟ ಜಾತ್ರೆಯಲ್ಲಿ ರಥೋತ್ಸವ ದಿವಸ ಮಾತ್ರ ಸಾಧ್ಯ. ಅದೇನು ಕಣ್ತೆ, ಅದೇನು ಕಣ್ತೀರ? ಆಹಾ, ಸಾಕ್ಷಾತ್ ಅಪ್ಪ.
ನಾನು ರಾಜ ಇರುವವರೆಗೂ ಏನು ಕಷ್ಟ ಇಲ್ಲ. ಆದ್ರೆ ಅದು ನಮ್ಮನ್ನೇ ನುಂಗ್ಬಿಡುತ್ತೆ. ಜಾನರಾದವರು ಆ ದುಃಖನ ನುಂಗ್ಕೊಂಡು ಸಮಾಧಾನ ಮಾಡ್ಕೊಂಡು ನೋಡು, ಬೆಳಿಗ್ಗೆ ಅಂತ ಸರ ಇದ್ರೆ ಆರೋಗ್ಯ ಗತಿ ಏನಾಗುತ್ತೆ? ಬಾ ಊಟ ಮಾಡಿ. ಅರೋದಕ್ಕಾದ್ರೂ ಚೈತನ್ಯ ಬೇಕು ಬೇಡ? ನೀನು ಊಟ ಮಾಡಲಿಲ್ಲ ಅಂತ ಅಮ್ಮ ಹಾಕೊಂಡಿದ್ದಾಳೆ, ಅವ್ರಿಗೋಸ್ಕರ ನಾನು ಹಾಗೆ ಇರ್ಬೇಕಾಗುತ್ತೆ. ಮನಮಂದಿಯವರೆಲ್ಲ ಹೀಗೆ ನಡಿ ಮತ್ತೆ ನಡಿ.
ಬೆಳರಿಂಗಳ ಅರಮನೆಯಲ್ಲಿ ನಿನ್ನ ಕಂಗಳ ಸೆರೆಮನೆಯಲ್ಲಿ ಬೆಳದಿಂಗಳ ಅರಮನೆಯಲ್ಲಿ ಹಾಯಾಗಿ ಮಲಗಿರುವ ಆಸೆಯು ಮೂಡಿದೆ ಮನದಲ್ಲಿ ನನ್ನ ಹೃದಯದ ಮಂದಿರದಲ್ಲಿ ಪ್ರೇಮದ ಮುತ್ತಿನ ಮಂಟಪದಲ್ಲಿ ನೆಲೆಸಿರುವೆ ನನ್ನೊಳವೇ ನೀನೇ ತುಂಬಿಗೆ ನನ್ನಲ್ಲಿ ನೀನಗಲು ನಗೆ ತುಂಬಿರಲು ಈ ಮನೆ ಸ್ವರ್ಗದಲು ಸ್ವರ್ಗದಲು ಒಲವಿನ ಬಳ್ಳಿಗೆ ಅಮೃತಧಾರೆ ಬದುಕಿನಲ್ಲಿ ನಿನ್ನಗಲಿ ಅದ ಕ್ಷಣವು ನಾನಿರಲಾರೆ ನೀನಿರಲು ಮನಸ್ಸಿನಳು ತೆರೆಯಿತು ಭಾಗ್ಯದ ಬಾಗಿಲು ನೀನಗಲು ನಗೆ ತುಂಬಿರಲು ಈ ಮನೆ ಸ್ವರ್ಗದಲು ಸ್ವರ್ಗದಲು ಈಗ ನಡೆ ಕನ್ನಡ ಪಿಕ್ಚರ್ಸ್ ಚೆನ್ನಾಗಿ ನಡೀತಾ ಇರೋದು ಆದ್ರಿಂದ ನಾನು ಅಷ್ಟು ಕಮ್ಮಿ ಆಗಲ್ಲ ಸರ್. ಹೌದು ಹೌದು ರೀ, ಏನ್ ತಿಳ್ಕೊಂಡಿದ್ದೀರಾ ನಮ್ಮ ಪಿಕ್ಚರ್ನ? ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಮೂರು ಜನ ಮಾಡಿರೋ ಪಿಕ್ಚರ್ ರೀ. ನಾನ್ ಆಗಲ್ಲ ಸರ್. ನಮಸ್ಕಾರ ಸರ್. ಓ ನಮಸ್ಕಾರ ರಾಜು. ಏನು ಸಿಟಿ ಪಬ್ಲಿಸಿಟಿ ಹತ್ರ ಹೋಗಿದ್ದೆ, ಪೋಸ್ಟರ್ಸ್ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕ್ ನಮ್ ಪಿಕ್ಚರ್ ಚೇಂಜ್ ಅಲ್ಲಪ್ಪ. ಐದನೇ ವಾರದ ಪೋಸ್ಟರ್ ಇಲ್ಲ ಸರ್. ಇಲ್ಲ ರಾಜು, ಯಾಕಂದ್ರೆ ಇವತ್ತು ಕೆಲಸವೇ ಇಲ್ದ ಹಾಗೆ ಆಗಿದೆ ಸರ್. ಏನ್ ಮಾಡ್ಲಿ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಪಿಕ್ಚರ್ ಬರೋರಿಗೆ ನಮ್ಮ ಹತ್ರ ಯಾವ್ದು ಪೋಸ್ಟರ್ಸ್ ಇಲ್ಲ ರಾಜು. ಸರಿ ಸರ್, ಬರ್ತೀನಿ. ಒಳ್ಳೇದ ಸರ್. ಅದೆಲ್ಲ ದುಡ್ಡು ಮದ ಹಾಕಂಡ್ರಿ. ಅದು ಸತ್ಯ ಏನು ಆಗ್ಲಿಲ್ಲ ಸುಮ್ಮನೆ ರೀ, ಕಣ್ ಬಿಟ್ಕೊಂಡು ಡ್ರೈವ್ ಮಾಡ್ಬೇಡವ. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಸೌಕರ್ಯ. ನಮಸ್ಕಾರ ಕಣ್ಣಿಗೆ. ಏನಯ್ಯ ರಸ್ತೆ ಮುಖ ಬಿಟ್ಟು ಏನೇ ಮಾಡ್ದೆ ನೀನು? ಮಧ್ಯ ಬ್ರೇಕ್ ಬೇಕಾಯ್ತಂದ್ರ ಮಗು ಗತಿ ಏನೇ ಆಗ್ಬೇಕಾಗಿತ್ತು? ತಪ್ಪ ಒಂದಲ್ಲ, ಮಗು ಇದ್ದಕ್ಕಿದ್ದಾಗ ಅಡ್ಡ ಬಂದ್ಬಿಡ್ತು. ದೇವರಾಗ ಬಂದು ಕಾಪಾಡ. ನನ್ ಮಗು, ನನ್ ರಾಜ, ನನ್ ತಂದ, ನನ್ ಸ್ವಾಮಿ, ನನ್ನಪ್ಪ. ನೂರು ವರ್ಷ ಬದುಕು, ನನ್ ಕಣ್ಣಿನ ಬದುಕಸ್ ಕೊಟ್ಟೆ ನಿನ್ಗೆ. ಏಟ್ ಕಿಟ್ ಬಿದ್ದೇನಪ್ಪ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಅಯ್ಯ ಅರ್ಥದ್ದೇನಿಲ್ಲ ಸರ್. ಏನಾಗಿ ತಗೋಪ್ಪ, ಜೋಪಾನವಾಗಿ ಕರ್ಕೊಂಡು ಹೋಗಿ. ನಿನ್ನ ಹೆಸರೇನಪ್ಪ? ರಾಜು. ನಿಜವಾಗ ಶಿಶು ಹತ್ಯೆಯ ಪಾತಕ ನಿನ್ನ ಅಂತ ದೊಡ್ಡ ಮಾತಾಡಿ. ನಾನೇನು ಅಂತ ಉಪಕಾರ ಬರ್ತೀನಿ. ಒಳ್ಳೇದು. ಮೂರು
ಸಾವಿರ ರೂಪಾಯಿ ಮೊದಲೇರಿ ಕೊಟ್ಟೆ, ಎರಡ್ ಸಾವಿರ ರೂಪಾಯಿ ತೋಟದ ಬಾಕಿ ಕೊಟ್ಟೆ, ಇನ್ನೂ ಒಂದ್ ಸಾವಿರ ರೂಪಾಯಿ ಇರ್ಬೇಕಲ್ಲ. ಲೆಕ್ಕ ಬರೆದಿದ್ದೀನಿ. ಲೆಕ್ಕ ಎಷ್ಟಕ್ ಬೇಕಾದ್ರೂ ಬರೀಬಹುದು ಕಣಯ್ಯ, ಏನಾಯ್ತು ಅಂತ ನಾನು ಕೇಳ್ತಾ ಇರೋದು. ಮಿಸ್ಲೇನಿಯಸ್ ಆರ್ ಸಾವಿರ ರೂಪಾಯಿ ವ್ಯವಹಾರಕ್ಕೆ ಒಂದ್ ಸಾವಿರ ರೂಪಾಯಿ ಮಿಸ್ಲೇನಿಯಸ್. ನಾನೇ ಖರ್ಚು ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ. ಯಾಕೆ ಮಾಡ್ಕೊಂಡೆ? ಅಯ್ಯೋ, ನಿಮ್ ಘನತೆ ಗೌರವ ಉಳಿಸೋಕೆ ದೊಡ್ಡ ಕಾರ್ನಲ್ಲಿ ಹೋದೆ. ಆ ಹೋಟೆಲ್ ಓಷಿಯಾನಿಕ್ನಲ್ಲಿ ಅಂತಸ್ತಿ ತಕ್ಕನಾಗಿ ಇಳ್ಕೊಂಡೆ. ಟೆಲಿಫೋನ್ ನಲ್ಲೇ ಎಲ್ಲಾ ವ್ಯವಹಾರ ಮುಗಿಸ್ಕೊಂಡು ಬಂದಪ್ಪ. ಹೋಟೆಲ್ ಬಿಲ್ ಅಂತ ಬೇರೆ ಹಣ ತಗೊಂಡಿಲ್ಲಯ್ಯ. ಅಯ್ಯೋ, ಪೆನ್ಸಿಲ್ ಪಾರ್ಟಿಗೆ ಕೊಟ್ಟೆ ಬಾವ. ಯಾರು ಕೊಡುವಂತ ಹೇಳಿದ್ದು? ಅವರೇ ಫ್ರೆಂಡ್ಸ್ ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮರಾಯ್ ಭಾಮೈದಾಗಿ ಒಂದು ಸಿಂಪಲ್ ಪಾರ್ಟಿ ಕೊಡದೆ ಬಂದ್ರೆ ಹೇಗೆ ಅಂತ ಹಾಸ್ಯ ಮಾಡಬೇಕು. ನನಗೂ ರೇತು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಲೋ ಗುಂಡ, ಕಂಡೋ ಶ್ರೀಮಂತಿಕೆ ನೆರಳಲ್ಲಿ ಹುಚ್ಚಾಪಟ್ಟೆ ಖರ್ಚು ಮಾಡಿ ದೊಡ್ಡಸ್ಗೆ ತೋರಿಸ್ಕೊಳ್ಳೋದನ್ನ ಫಾಲ್ಸ್ ಪ್ರೆಸ್ಟೀಜ್ ಅಂತಾರೆ. ಅನ್ನೋಕೇನಂತೆ, ನಾನೇನ್ ನಿಮ್ಗೆ ಅಷ್ಟು ದೂರದವನ ಆಗ್ಬಿಟ್ನೆ ಬಾವ. ಅಲ್ಲ, ಹುಡ್ತೋಗುವಷ್ಟು ಹಣ ಇದೆಯಲ್ಲ, ಅದೆಲ್ಲ ಈ ಆತಕ್ಕಿರೋದು. ಹಣ ಇರೋದು ಸಿಕ್ಕಾಪಟ್ಟೆ ಖರ್ಚು ಮಾಡೋದಕ್ಕಲ್ಲಪ್ಪ. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿನ್ಗೆ ಅದ್ರ ಬೆಲೆ ತಿಳಿಸಿತ್ತು. ಮರದೇ ತಿಂದ್ಬಿಟ್ಟಿನಮ್ಮ. ಯಾವ ಟಿಕೆಟ್ ಅಮ್ಮ? ನಮ್ ಕಾಲೇಜ್ ನಾಟಕದ್ದು. ಓಹೋ, ಪಿಲ್ಸ್ ತಂದು ಕೊಟ್ಟದಕ್ಕೆ ಲಂಚ? ಪೂರ್ ಸ್ಟೂಡೆಂಟ್ ಸಹಾಯಕ್ಕಾಗಿ ಕೈಲಾಸ ಸಂಪರ್ಕ. ಏ ಕೋಕಿಲಿ, ನೀನ್ ಮಾಡ್ತಾ ಇರೋ ಕೆಲಸ ಸ್ವಲ್ಪ ನನಗೆ ಮರ್ಯಾದೆ ತರೋಲ್ಲ. ಏನಪ್ಪ? ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮರಾಜ್ ತಂಗಿ ನೀ ಟಿಕೆಟ್ ಮಾಡೋದೇನೆ? ನಿನ್ನ ಅಂತಸ್ತೇನು? ನೀನ್ ಮಾಡ್ತಾ ಇರೋ ಕೆಲಸ ಏನು? ಸುಂಗಿರಯ್ಯ, ಸುಂಗಿರಯ್ಯ, ಹತ್ತು ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡೋದ್ರಲ್ಲಿ ಗೌರವ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಡೋನರ್ ಟಿಕೆಟ್ ಎಷ್ಟಮ್ಮ? ನೂರೇ ರೂಪಾಯಿ ಮಾವ. ಮೂರ್ ಟಿಕೆಟ್ ಕೊಡಮ್ಮ. ಸರಿ. ನನ್ ತರ್ಸು ಬೀರ್ನಲ್ಲಿ ಇದೆಯೇನೋ? ಹೊರಗಡೆಯಿಂದ ಬಂದು ನೀನು ಬಟ್ಟೆ ಕೂಡ ಬದಲಾಯಿಸ್ತಾ ಇಲ್ಲೇ ಇದ್ದೀನಿ. ಹಾ, ದಾರಿ ಒಳಗೆ ಒಂದ್ಸತಿ ತೆಗೆದಿದ್ದೆ. ಹೆಸರನ್ನ ಅಮೌಂಟ್ನ ಭರ್ತಿ ಮಾಡ್ಕೊ. ನೋ ಮೆನ್ಷನ್. ಸರಿ. ನಿನ್ನ ನೋಡ್ದಾ ರಭ್ಯ, ಏನೋ ಒಂದು ತರ ವಿಶ್ವಾಸ ಅಂತಃಕರಣ. ಹಣ ಸರಿಯಾಗಿದೆಯೋ ನೋಡು. ನಿರ್ಮಲವಾದ ಮನಸ್ಸಿದ್ದವ್ರು ಮುಟ್ಟಿದ ಪರಿಸ್ಥಿತಿಯಲ್ಲಿ ಹಣ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲಪ್ಪ. ಕೂತು ಕುಡಿ, ಬರೋಣ, ಕೂತು ಕುಡಿಯಪ್ಪ, ಕೂತು. ಇವತ್ತು ನೀನ್ ಮಾಡ್ತಿರೋ ಎರಡನೇ ಉಪಕಾರ ಇದು. ಇದಕ್ಕೆ ಪ್ರತ್ಯುಪಕಾರ ಯಾರು ಮಾಡಬೇಕು ನನಗೆ ತಿಳಿತಾ ಇಲ್ಲಪ್ಪ. ಪ್ರತ್ಯುಪಕಾರ ಬಯಸೋದು ಮನಸ್ಸಿನ ದುರ್ಬಲತೆ ಅಂತ ನನ್ನ ಅಭಿಪ್ರಾಯ. ನಿಜ ರಾಜು, ನಿಜ. ಆದರೂ ನಮ್ಮ ಹೃದಯದ ಭಾರನ ಇಳಿಸ್ಕೊಳ್ಳೋದಕ್ಕೆ ಇರೋದು ಇದೊಂದೇ ದಾರಿ ನೋಡು. ರಾಜು, ನೀನ್ ಮಾಡಿರೋ ಉಪಕಾರ ನನ್ನ ಜೀವಮಾನದಲ್ಲೇ ಮರೀತಿರೋ ಅಂತ ಹೋದಣ್ಣ. ನಾನು ಈ ರೀತಿ ಮಾತಾಡ್ತಿದ್ರು ಅಂತ ತಿಳ್ಕೋಬೇಡ. ನೋಡು ನೋಡು, ನನ್ನ ಆಸ್ತಿನೆಲ್ಲ ಕೊಟ್ಟರು ಸಿಗದೇ ಇರುವಂತ ವಸ್ತು ಅಪ್ಪ ಇದು. ಯಾಕೆ? ವಸಂತ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಭಿಕ್ಷಾನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಬೀದಿ ದೀಪದ ಕೆಳಗೆ ಓದ್ ಮುಗಿಸ್ತ ಈ ನತದೃಷ್ಟನ ಕೈ ಹಿಡಿದು ಬಾಳಿನ ಕಷ್ಟನೆಲ್ಲ ನೀಗಿ ಬಾಕಿದ ಬಾಗಿಲು ತೆರೆದ ಮಹಾಲಕ್ಷ್ಮಿಯಪ್ಪ. ಮೊದಲೇ ಸಲ ಅವಳು ನೋಡಕ್ ಹೋದಾಗ ಪ್ರೀತಿಯಿಂದ ಕೊಟ್ಟ ಫೋಟೋ ಇದು. ನೆನಪಾದಾಗ್ಲೆಲ್ಲ ನೋಡಕ್ಕಿರ್ಲಿ ಅಂತ ಹೇಳಿ ಭದ್ರವಾಗಿ ಈ ಪರ್ಸ್ನಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕಾಣದೆ ನನಗೆ ಹುಚ್ಚೆ ಹಿಡಿದಂತಾಗ್ಬಿಟ್ಟಿತ್ತು. ನೀನ್ಯಾಕ ಪಕ್ಕ ನೀರಾಗ್ತಾ ಇದ್ದಿ? ಏನಿಲ್ಲ, ನಾನ್ ಬರ್ತೀನಿ. ಸರಿಯಪ್ಪ, ಹಾಗಾಗಿ ಬರ್ತಾ ಇದು. ರಾಜು ಇನ್ನು ಮನೆಗೆ ಬಂದಿಲ್ಲ. ಅಮ್ಮ ದಾರಿ ಕಾಯ್ತಾರ ನೋಡಿ ಅನ್ಕೊಂಡೆ. ಯಜಮಾನ್ರೆಲ್ಲ ಸರ್ಕ್ಯೂಟ್ ಹೊರಟು ಬಿಟ್ಟಿದ್ದಾರೆ ಅಂತ. ಅಮ್ಮ, ಅಮ್ಮ ಅಮ್ಮ ಒಳಗಡೆ ಇದ್ದಾರೆ. ಅಮ್ಮ, 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 ನೀನು ಒಬ್ನೇ ಬರ್ತಾ ಇದೀಯಾ? ರಾಜು ಬರ್ಲಿಲ್ವೇ? ನಾನು ಅದನ್ನೇ ಕೇಳ್ಬೇಕು ಅಂತ ಬಂದೆ. ಇವತ್ತು ಪೋಸ್ಟ್ ಬೇರೆ ಸಿಗ್ಲಿಲ್ಲ, ಮನೇಲಿ ಇರ್ಬೇಕು ಅಂತ ಎಲ್ಲ ಕೆಲಸನ ಮುಗಿಸಿ ಓಡೋಡ್ ಬಂದಮ್ಮ. ಅಮ್ಮ,
ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಕಾಲೇಜ್ಗೂ ರಜಾ, ಕೆಲ್ಸಕ್ಕೂ ಹೋಗ್ದೆ ಅವನು ಎಲ್ಲಿಗೆ ಹೋದ? ಏನು ಎಂತ ತಪ್ಪಾಯ್ತು, ನಾಳೆ ಹೊತ್ತು ಮುಂಚೆ ಬಂದ್ಬಿಡ್ತೀನಿ. ಎಲ್ಲಿ ನಿಮ್ ಮುಖ ಸ್ವಲ್ಪ ಈ ಕಡೆ ತಿರುಗಿಸಿ ತಗೊಳ್ಳಿ. ಅಮ್ಮವ್ರ ಪೂಜೆಗೆ ಮುತ್ತ ತಂದಿರೋ ಹಣ್ಣು ಹೂವು ಅದು ಮಂಡಿಪೇಟೆಯಲ್ಲಿ ಇನ್ನೊಂದು ಸ್ನೇಹಿತರೊಬ್ರು ಸಿಕ್ಬಿಟ್ರು, ಮಾತಾಡ್ತಾ ಕೂತ್ಬಿಟ್ಟೆ ಮತ್ತೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿತ್ತು. ನಿನ್ನಿಂದ ಲಕ್ಷ್ಮಿನೂ ಉಪವಾಸ ಇದ್ದಾಳೆ. ಯಾಕೆ? ಎಷ್ಟು ಹೇಳಿದ್ರು ಕೇಳಿದೆ, ನೀನ್ ಬರ್ಲಿ ಅಂತ ಕಾಯ್ತಾ ನಿಂತಿದ್ದಾಳೆ. ನೀನು ಚೆನ್ನಾಗಿದೆ, ನೀನು ಅವಳು ಉಪವಾಸ ಇರಿ, ನಾನು ಊಟ ಮಾಡ್ತೀನಿ. ಹೊಟ್ಟೆ ಹಾಕಿ, ನಂಗೆ ಹೊಟ್ಟೆ ಹಾಕಿ. ನೀವಾ? ಏನು ರಾಯರು, ಬೆಳಗ್ಗೆ ಮತ್ತೆನೇ ಇಲ್ಲ, ಕೆಲಸ ಇತ್ತು. ಅದಕ್ಕೆ ನಾನು ಹೇಳಿದ್ದು, ಬಂದು ಪೋಸ್ಟ್ ಎಲ್ಲ ಅಂಟಿಸ್ಬೇಡು, ಸ್ವಲ್ಪ ಆದ್ರೂ ತೂಕಕ್ಕೆ ದುಡ್ಡು ಮಾಡ್ಕೊಳ್ಳೋ ಅಂತ. ನನ್ನ ಮಾತು ಕೇಳಿದ್ಯಾ? ಅನುಭವಿಸು. ರಾಜಮಾರ್ಗದಲ್ಲಿ ನಡೆಯವರು ಸಿಕ್ಕೋ ಸುಖ ನೆಮ್ಮದಿ ಅಡ್ಡದಾರಿ ನಡೆಯವರು ಸಿಕ್ಕಲ್ಲ ಕಣಪ್ಪ. ಅದಕ್ಕೆ ನೀನು ಸ್ವಲ್ಪ ಎಲ್ಲ ಊಟ ಮಾಡ್ತಾ ಮಾತಾಡೋರಂತೆ ಬನ್ನಿ. ಸರಿ ಅಮ್ಮ, ಅಡಿ. ಊಟ ಬರೋ ವಾರ ಬಾ, ಒಂದು ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇನ್ಮೇಲೆ ನಿನ್ನ ಕಂಪ್ನಿ ಕೊಡಲ್ಲ? ಒಂದು ಕೆಲಸ ಅಂತ ಒಂದು ಸಿಗ್ಲು, ಆಮೇಲೆ ಕಂಪ್ನಿ ಕೊಡೋದಾಗುತ್ತೆ. ಆಗ್ಲಿ, ಹೋದ್ರು ಅವನು ಈ ಕೆಲಸನ ಸಿಗುತ್ತೆ, ಇದಕ್ಕಿಂತ ಭಾರಿ ಕೆಲಸನ ಸಿಗುತ್ತೆ. ಏ ರಾಜು, ನೀನೇನಾದ್ರು ಆಫೀಸರ್ ಆಗಿ ಕಾರ್ಗೆ ತಗೊಂಡ್ರೆ ನನ್ ಡ್ರೈವಿಂಗ್ ಹೇಳ್ಕೊಟ್ಬಿಡು. ಈ ಹಾಳಾದ ಮೂರ್ ಚಕ್ರ ಸೈಕಲ್ ಬಿಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ವ್ಯಾನ ನನ್ನ ಡ್ರೈವ್ ಮಾಡ್ತೀನಿ. ಏನ್ ರೋಗನ ನಿನಗಿದೆ? ಯಾವಾಗ ರಾಜು ಕಾರಿಡೋ ಅದೃಷ್ಟ ಬಂದ್ರೆ ನಿನ್ಗೂ ಅಂತ ಕೊಡ್ತೇನೆ. ತಕ್ಕೊಡ್ತೀನಾ? ಒಂದ್ ಲಾರಿನ ತಕ್ಕೊಡ್ತೀನಿ ಬಿಡ. ನಾನ್ ಮಾಡಿರೋ ಪಾಸ್ಗೆ ಕಾರ್ ಬೇರೆ ಇಡ್ತೀನಿ ನಾನು. ಓದ್ರು ಕಾರ್ಗೂ ಏನೋ ಸಂಬಂಧ? ಲೆಕ್ಕ ಬಂದ್ರೆ ಲಕ್ಷ್ಮಿ ಒತ್ಕೊಂಡು ಬರ್ತಾಳೆ. ಒತ್ಕೊಂಡ್ ಬರ್ಬೇಡ ಕಣೆ ಲಕ್ಷ್ಮಿ, ನೋಡ್ಕೊಂಡು ನಡ್ಕೊಂಡ್ ಬಾ. ಅಮ್ಮ ಅಮ್ಮ ಬರ್ಬತ್ತಿ ನಂಗೆ ಖರ್ಚು ಮಾಡ್ರಣಯ್ಯ ಬೇಡ, ನನ್ ದುಡ್ಡಲ್ಲೇ ಕೊಡಿ. ನಿನ್ ದುಡ್ಡೆ
ಯಾಕೆ ನಿನ್ ದುಡ್ಡು? ನಿಮ್ ಹತ್ರ ನಿಮಗೆ ತಾನೇ ನಾವಲ್ದೆ ಮತ್ತೆ ಯಾರಿದ್ದಾರೆ? ನೀನ್ ಹೆಂಡತೀನೆ ಮಕ್ಕಳೇ? ಹೆಂಡತಿ ಮಕ್ಕಳು ಇಲ್ಲ ಅಂದಾಕ್ಷಣ ಖರ್ಚುಕೊಂಡು ಗೊತ್ತಕ್ಕೂ ಇಲ್ವೇನಯ್ಯ, ಯಾಕಯ್ಯ ಈ ಬೋಡೆ ಕೊಟ್ಟಿರಿ? ನಿಮ್ಗೆ ಸಮಸ್ಕೊಳ್ಳೋದಕ್ಕೂ ನಾಚಿಕೆ ಆಗ್ಲಿಲ್ವೆ? ನಡೀರಿ ಒಳಗೆ. ನೀವು ತಾನೇ ಅದೇನ್ ತಲೆ ಮೇಲೆ ಹಾಕೊಂಡು ಹೋಗ್ತಿರೋಪ್ಪ, ನಾನು ನೋಡ್ತೀನಿ. ಸಾಕಪ್ಪ ಸಾಕು, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಇವ್ರು ಖಂಡಿತ ಅರ್ಥವಾಗೋದಿಲ್ಲ. ವಸಂತ ನೋಡಿದೆ, ವಸಂತ ನೀನೇ ನೋಡ್ತಾ ಇದೀಯಲ್ಲ, ಈ ಮನೆಯಲ್ಲಿ ನನ್ನವರು ತನ್ನವರು ಯಾಕಿದ್ದಾರೆ? ಎಲ್ಲ ಕಿತ್ತು ತಿನ್ನೋದಕ್ಕೋಸ್ಕರವಾಗಿ, ಆಸೆನೆಲ್ಲ ಹೊರದು ಹಂಚಿಕೊಳ್ಳೋದಕ್ಕೆ. ಒಬ್ರಿಗಾದ್ರೂ ಈ ಮುದುಕನ ಆಸೆ ಏನು, ಆಕಾಂಕ್ಷೆ ಏನು, ಈ ಮಾಡಿದ್ರೆ ಇವನು ದುಃಖ ಕಡಿಮೆ ಆಗುತ್ತೆ ಅನ್ನೋ ಯೋಚಿಸೋ ಬುದ್ಧಿ ಒಬ್ರಿಗಾದ್ರೂ ಇಲ್ಲ, ಇಲ್ಲ ನಿಜವಾಗ್ಲೂ ಇಲ್ಲ. ವಸಂತ ಈ ಹಣ ಎಲ್ಲ ಯಾರ್ದು? ಈ ಐಶ್ವರ್ಯ ಎಲ್ಲ ಯಾರಿಂದ ಬಂತು? ಈ ಆಸ್ತಿ ಪಾಸ್ತಿ ಎಲ್ಲ ಯಾವಾಗ ಬಂತು? ನನ್ನ ನೀನು ಕೈ ಹಿಡಿದ ಮೇಲೆ ತಾನೇ ಗೃಹಲಕ್ಷ್ಮಿ ಯಾಕೆ ಬಂದು ನನ್ನ ಬಾಳಿನ ಭಾಗ್ಯದ ಬಾಗಿಲು ತೆರೆದು ಹಣದ ಸುಪ್ಪತ್ತಿಗೆ ಮೇಲೆ ಕೂರಿಸಿ ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದಿಯಲ್ಲ, ಇದು ನ್ಯಾಯ ಏನು? ಮಾತಾಡು ವಸಂತ ಮಾತಾಡು. ಯಾರು? ನಮಸ್ಕಾರ ನಮಸ್ಕಾರ. ಬಂದೆ, ನೀನ್ ಬಂದಿದ್ದು ಒಳ್ಳೇದಾಯ್ತು. ರಾಜು ಕೊಡ್ತೀಯಪ್ಪ ಕೇಳಿ, ನೀನು ಇವತ್ತಿಂದ ಪೋಸ್ಟರ್ ಹಚ್ಚೋ ಕೆಲಸ ಬಿಟ್ಟು ನಾ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ? ನಾನು, ನಮ್ಮ ತಾಯಿ, ಲಕ್ಷ್ಮಿ. ಮೂರು ಜನ? ಮೂರು ಜನ? ನೆಮ್ಮದಿಯಿಂದ ಜೀವನ ಮಾಡಕ್ ಬೇಕಾದ ಸಂಬಳ ನಾನು ಕೊಡ್ತೀನಿ. ನನಗೆ ನಿನ್ನಂಥ ಪ್ರಾಮಾಣಿಕನಾದ ಒಬ್ಬ ವ್ಯಕ್ತಿ ಬೇಕಪ್ಪ. ಇವತ್ತು ಒಳ್ಳೆ ದಿನ, ನೀನು ತಗೊಳ್ತೀರಿ. ಬಾ ಬಾ. ಕೋಕಿಲ, ಇವರು ಮಿಸ್ಟರ್ ರಾಜು ಅಂತ ಹೇಳಿ. ಹಲೋ ಮಿಸ್ಟರ್ ರಾಜು, ಬಂದ್ರೆ ತುಂಬಾ ಗೊತ್ತಾಯ್ತೇನೋ. ಪರಿಚಯ ಇದೇನು ಬಾಬಾ? ಇವ್ರು ನನ್ನ ಕ್ಲಾಸ್ಮೇಟ್. ಆರ್ ಯು ಸ್ಟಡಿಂಗ್ ಇನ್ ಕಾಲೇಜ್? ವೆರಿ ಗುಡ್, ವೆರಿ ಗುಡ್. ರಾಜು, ನೀನ್ ನೋಡ್ತಂತಂದ್ರೆ ನನ್ನ ಕಥೆನೇ ಜ್ಞಾಪಕ ಬರುತ್ತೆ. ನಾನು ನಿನ್ ಹಾಗೆ ಅಲ್ಲಿ ಇಲ್ಲಿ ಪಾಸ್ ಟೈಮ್ ಕೆಲಸ ಮಾಡ್ಕೊಂಡು ನನ್ನ ಖರ್ಚು ನಾನೇ ಸಂಪಾದನೆ ಮಾಡ್ಕೊಂಡು ಓದಿದ್ದು. ಆ ಕಷ್ಟಪಟ್ಟಿಂದ ಸರ್ ಸಂಪಾದನೆ ಮಾಡೋ ಒಂದೊಂದು ಕಾಸಿನ ಬೆಲೆಯೂ ಗೊತ್ತಾಗೋದು. ಕರೆಕ್ಟ್ ರಾಜು, ಕರೆಕ್ಟ್. ಕೋಕಿಲ, ಇವತ್ತಿಂದ ರಾಜು ನನ್ನ ಸೆಕ್ರೆಟರಿ. ಕಾಲೇಜ್ ಮುಗಿದ ತಕ್ಷಣ ನೇರ ಈ ಆಫೀಸ್ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತೇನ? ಬನ್ನಿ ಅಮ್ಮ. ಅಮ್ಮ ಅಮ್ಮ, ನೀನೇ ಬಂದಿದ್ದೇನಪ್ಪ? ಬಿಚ್ಚವ್ರಮ್ಮ, ಗೊತ್ತಾಗುತ್ತೆ. ಇದಕ್ಕೆಲ್ಲ ದುಡ್ಡೇನಿದೋ? ಅದಕ್ಕೆ ಹೇಳ್ತೀನಿ, ಆಮೇಲೆ ಮೊದಲು ಬಾಯಿ ಹೀಗೆಮ್ಮ ಬಾಯಿ ತುಂಬಿರಪ್ಪ. ನನ್ನ ಎಳೆ ಮಗುನೇ. ಹೌದೊಬ್ರು ಬಂದು ವಾಪಸ್ ತಗೊಂಡೋಗ್ ಕೊಟ್ಟೆ ಅಂತ ಹೇಳ್ದಲ್ಲಮ್ಮ, ಅದೇ ಮನುಷ್ಯ ನನ್ ಕರೆದು. ಸರಿ, ನಿನ್ಗೇನು ತಗೊಂಡ್ಲಿಲ್ವೇನ? ನಮ್ ಗಡಿಯಾರ ಬೆಳಿಗ್ಗೆ ಹೊತ್ತು ಮುಂಚೆ ಹೇಳ್ಬೇಕಲ್ಲ. ತುಂಬಾ ಚೆನ್ನಾಗಿದೆ. ಹೌದಾ ಅಮ್ಮ? ನಡಿಮ್ಮ ಊಟ ಬಡಿಸು, ಹೊಟ್ಟೆ ಹಸಿತಾ ಇದೆ. ಲಕ್ಷ್ಮಿ, ನೀ ನಿಮ್ ಬಡಿಸು, ನಾನ್ ಸ್ವಲ್ಪ ಪಾರ್ವ ತಮ್ಮನ್ನು ನೋಡ್ಕೊಂಡು ಬರ್ತೀನಿ. ಯಾಕೆ ಹಾಗೆ ನೋಡಿದ್ಯಲ್ಲ, ನಡೀತಾ ಯಾಕೆ? ನೀವು ಹತ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತು, ಎಲ್ಲ ಸಿದ್ಧವಾಗಿದೆ. ಹಾಗೇನು? ಹಾಗಾದ್ರೆ ಕರಿ ಅಮ್ಮನ ಊಟ ಬಡಿಸಿ. ಓಹೋ, ನೀನೇ ಬಡಿಸ್ಬೇಕ? ನಾನು ಹೇಳ್ದ ಹಾಗೆ ಕೇಳಿದ್ರೆ ನಿನ್ ಕೈನಲ್ಲಿ ಊಟ ಮಾಡ್ತೀನಿ. ಹುಡುಗ ಸೀರೆ ಬೇಡ, ನಿನ್ ನಾನು ಉಟ್ಕೊಳ್ಳ. ಹುಡುಗ ಅದನ್ನ ಹ್ಞೂನ ನಡಿ ಮಿತ್ರ. ಭಕ್ತಿರಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಹಾ
ಲಕ್ಷ್ಮಿ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸೀರೆನಲ್ಲಿ ನೀನು? ಎಲ್ಲಿ ಕೈ? ಏನ್ ಒಳ್ಳೆ ರತಿ ಹಾಕಿ ಕಾಣಿಸ್ತಾ ಇದೆಯಾ ನನ್ ಕಣ್ಣು ಇವತ್ತು? ಎಲ್ಲಿ ಆ ಕೈ ನೀಡ ಹೇಗೆ? ಕೈ ಹಿಡ್ದಿತ್ತು ಮನೇಲಿ ಅಷ್ಟೇ ಸಾಲದು, ಈಗ ಅದನ್ನ ದೇವ್ರ ಮೇಲೆ ಇರಿಸ್ತಿದ್ದೀನಿ. ಅದಕ್ಕೆ ನಾನು ಲಕ್ಷ್ಮಿ ಈಗೇನ್ ನನಗೆ ಹೊಟ್ಟೆಗೇನಾದ್ರೂ ಹಾಕ್ತೀಯೋ ಅಥವಾ ಮನೆಗ? ರಾಜು, ನಾನ್ ಇಲ್ಲಿ ಕಾಯ್ತಾ ಇದ್ದೀನಿ, ನಿಮ್ ಪಾಡಿಗೆ ನೀವು ಹೋಗ್ತಾ ಇದ್ದೀರಲ್ಲ. ಯಾಕೆ, ಏನ್ ಸಮಾಚಾರ? ಓಹೋ, ಮಾವ ಬೆಳಿಗ್ಗೆ ಏನ್ ಹೇಳಿದ್ದು? ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ರು. ಅಲ್ಲಿಗೆ ಬನ್ನಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಲ್ಲ. ಇಬ್ರು ಒಂದೇ ಕಡೆ ಹೋಗೋದ್ರಿಂದ ಒಟ್ಟಿಗೆ ಹೋಗೋಣ ಅಂತ. ಇಲ್ಲ ಇಲ್ಲ, ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ಯಾಕೆ ನನ್ ಜೊತೆಲಿ ಬರ್ಬಾರ್ದೇನು? ಚೇಚೆ, ಹಾಗೇನಿಲ್ಲ, ನನಗೆ ಬೇರೆ ಸ್ವಲ್ಪ ಕೆಲಸ ಇತ್ತು. ನೀವು ಬರ್ತಾ ಇದ್ರೆ ಕಾರ್ ಇಲ್ಲಿ ನಿಲ್ಸ್ಬಿಟ್ಟು ನಾನು ನಿಮ್ ಜೊತೆ ಬರ್ತೀನಿ. ಆದ್ರೂ ಸರಿ, ನಡಿ ಬನ್ನಿ. ಪ್ರವರ ಬೇರೆ ನಾನು ಹೇಳ್ಬೇಕೇನು? ನೀನೇನ್ ಮಾಡಿಯಾ, ಮನೇಲಿ ನಿನಗೆ ಕುಮ್ಮಕ್ ಆಗಿದೆ. ಅಷ್ಟೆಲ್ಲ ನನಗೆ ಗೊತ್ತಿಲ್ಲ, ಇಂಥದ್ದಕ್ಕೆಂತ ಬರ್ಕಳಿ ಕೊಡ್ಕೊಡ್ದು ಅಂತ ಯಜಮಾನ್ರು ಹೇಳಿದ್ದಾರೆ. ನನ್ನ ಭಾಗಕ್ಕೆ ಮನೆಯವರೇ ಶತ್ರುಗಳಾದ್ಮೇಲೆ ಇನ್ನು ನಿನ್ ಯಾಕಂದ್ಲಿ? ಬರ್ತಾ ಹೋಗ್ತೀವಿ. ಕಾಲೇಜ್ ಫೀಸು ಫೀಸು ಪುಸ್ತಕ ಬಟ್ಟೆ ಬರೆ ಬಾಬತ್ತಿ ಎಲ್ಲ ಈಗ ತಾನೇ ಕೋಕಿಲ ತಗೊಂಡು ಹೋದಲ್ಲ. ಅಂತ ಏನೇಳಿ ಸಾವಿರ ಮಾಡ್ದ? ಯಾತಕ್ಕೆಂತ ಬರೆಯೋದು? ನನ್ ತಲೆಗೆ ಅಂತ ಬರ್ತೋ. ಹಾಗಲ್ಲ, ಲೆಕ್ಕ ಬರ್ದಿಡೋದು ಉಭಯತಾಪಿ ಒಳ್ಳೇದು ಅಂತ.
ಅತ್ತೆ, ನಿನ್ನ ಇಲ್ಲಿಟ್ಟಿರೋದು ಆಳತನಕ್ಕೆ, ಆಳೋಕಲ್ಲ. ಸ್ವಲ್ಪ ನನ್ನ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡ್ಕೋ. ತೋಟ ಜಮೀನು ಎಲ್ಲ? ಹೌದು. ಸೆಕ್ರೆಟರಿ ಕೆಲಸ ಅಂದ್ರೆ ಸುಮ್ನೆ ಏನು? ನಮ್ಗೆಲ್ಲೇನೇನಿದೆ, ಯಾವ ಸ್ಥಿತಿಯಲ್ಲಿ ಇದೆ ಅಂತ ನಿಮ್ಗೆಲ್ಲ ತೋರ್ಸಕ್ಕೆ ಕರ್ಕೊಂಡ್ ಬಂದಿರೋದು. ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದೆ? ಸಿಹಿಯಾಗಿದೆ. ನನ್ ಜೊತೆಲಿದ್ರೆ ನಿಮ್ ಬಾ ಯಾವಾಗ್ಲೂ ಹೀಗೆ ಸಿಹಿ ಮಾಡ್ತಾನೆ ಇರ್ತೀನಿ. ಅದು ಸರಿ. ಯಜಮಾನರಿಗೆ ಆಸ್ತಿ ಎಲ್ಲ ಇನ್ನೂ ಎಲ್ಲೆಲ್ಲಿದೆ? ಶ್ರೀರಂಗಪಟ್ಟಣದಲ್ಲಿ 20 ಎಕರೆ ಗದ್ದೆ ಇದೆ, ಮೈಸೂರಿನಲ್ಲಿ 3 ಬಂಗ್ಲೆ ಇದೆ, ತೆಂಗಿನ ತೋಟ ಇದೆ, ಮಾವಿನ ತೋಪಿದೆ. ಆಸ್ತಿ ಬೇಕಾದಷ್ಟಿದೆ. ಇಷ್ಟ ಆಸ್ತಿ ಇದ್ರು ಅವರಲ್ಲಿ ತೋರ್ಕಿನ್ನೋದೇ ಇಲ್ವಲ್ಲ? ಆ ಕಥೆನೇ ಬೇರೆ. ಅದೆಲ್ಲ ನಮ್ಮ ಅತ್ತೆ ಕಾಲ್ಗುಣ. ಅವ್ರ ಮದುವೆ ಆದ್ಮೇಲೆ ಬಿಸ್ನೆಸ್ ಅಲ್ಲಿ 1/10 ಲಾಭ ಬಂತು. ನಮ್ಮ ಮಾವ ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು. ಅವಾಗ ನಾನು ಇನ್ನೂ ಚಿಕ್ಕ ಹುಡುಗಿ. ನಮ್ಮ ಅತ್ತೆ ನನ್ನ ಎತ್ಕೊಂಡು ಉತ್ಕೊಟ್ಟು ಅದಕ್ಕೆ ಮಾಮ ಚಪ್ಪುಲಿ ಮಾಮ ಅಂತ ಹಾಡ್ತಾ ಇದ್ದಿದ್ದು ನನ್ಗೀಗಲೂ ಕಣ್ಕಟ್ಟಾಗಿದೆ. ನಮ್ಮ ಅತ್ತೆ ನಮ್ಮ ಮಾವನಿಗಿಂತ ತುಂಬಾ ಒಳ್ಳೆಯವರು. ನಮ್ಮ ಮಾವನಿಗೆ ನಮ್ಮ ಅತ್ತೆ ಅಂದ್ರೆ ಪ್ರಾಣ. ಇದು ನಮ್ಮ ಅತ್ತೆ ಫೋಟೋ ಮುಂದೆ ನಿಂತ್ಕೊಂಡು ನಮ್ಮ ಮಾವ ಕಣ್ಣೀರ್ ತುರ್ತಾ ಏನೇನೋ ಮಾತಾಡ್ತಿರ್ತಾರೆ. ಗಂಡ ಅಂತ ಇಬ್ರು. ಹೌದು ಕೋಕಿಲ, ಅದಕ್ಕೆ ಪಾಪ ಯಜಮಾನ್ರು ಆ ಮಹತಾಯಿ ಅಗಲಿಕ್ಕೆ ನೋವನ್ನ ತಾಳ್ಲಾರದೆ ತಳಮಳಿಸ್ತಾ ಇರೋದು. ಒಬ್ಬರಿಗಾಗೊಬ್ಬರು ಅನುಭವಿಸಿ ಆ ನೆನಪಿನ ವೇದನೆಯಲ್ಲೂ ಮಧುರವಾದ ಸುಖ ಇರುತ್ತೆ ಅಲ್ವೇ ರಾಜು? ಏನೋ ಇರ್ಬಹುದು. ನೀವ್ ಮಾತಿನಲ್ಲಿ ತುಂಬಾ ಜಾಣರು. ನಾನು ಬರೀ ಮಾತಿನಲ್ಲಿ ಜಾಣ ಅಷ್ಟೇ, ಕೋಕಿಲೆ ಕೃತಿಲೆ ಜಾಣೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಹೋಗೋಣ. ಲಕ್ಷ್ಮಣ ಮೂರ್ಛ ಹೋದ ಅಂತ ಶ್ರೀರಾಮಚಂದ್ರ ದುಃಖಿಸ್ತಾ ಇದ್ದ. ಹೌದಮ್ಮ. ಆಗ ಹನುಮಂತ ಸಂಜೀವಿನಿ ತಂದ. ಹನುಮಂತ ಸಂಜೀವಿನಿ ತಂದ ಅಂತ ಓದಿದ್ಲು ನೀನು ಬಂದೆ. ಸಂಜೀವಿನಿ ಅಮೃತಾಂಜನ ಕೊಡತ್ತಾರಲ್ಲ ಈ ಹನುಮಂತ. ಓಹೋ, ಮನೇಲಿ ರಾಮಾಯಣ ಪಾರಾಯಣನು? ದೊಡ್ಡ ಮನಸ್ಸು ಮನೆ ವಾತಾವರಣ ಬೇರೆ ಕಾಣ್ತಾ ಇದೆ. ಇನ್ನೇನು, ಒಂದು ರೇಡಿಯೋ, ಒಂದು ಫ್ಯಾನು, ಒಂದು ಕುರ್ಚಿ ತಂದ್ಬಿಟ್ಟೆ. ಏನು ಪರವಾಗಿಲ್ಲ ಅಮ್ಮ, ಕೆಳಗೆ ಕೂತ್ಕೋತೀನಿ. ರಾಜು ಇಲ್ಲಿ ಪತ್ತೆನೆ ಇಲ್ವಲ್ಲ? ಶಾಮರಾಯರ ಮನೆಗೆ ಹೋಗಿದ್ದಾನೆ. ಶಾಮರಾಯರ ಮನೆಗೆ? ಅಮ್ಮ ನಡೀರಿ ಹೋಗೋಣ. ಎಲ್ಲಿಗೋ? ಶಿವಗಂಗೆ ಜಾತ್ರೆಗೆ. ಅಲ್ಲೊಂದು ಹೆಣ್ಣು ಹುಡುಕಿ ಕರ್ಕೊಂಬನ್ನಿ, ನಾನು ಅವಳು ಸ್ವೀಕರಿಸ್ಬಿಡ್ತೀನಿ. ಅವಳ ಕಾಲ್ಗುಣದಿಂದ ನಾನು ಯಾವ್ದಾದ್ರು ಸಾವುಕಾರ ಮ್ಯಾನೇಜರ್ ಆಗ್ತೀನಿ. ಜಾತ್ರೆಗೆ ಯಾಕೆ ಹೋಗ್ಬೇಕು? ನಿನಗೆ ಹೆಣ್ಣು ಬೇಕಾದ್ರೆ ಹೇಳು, ನಾನೇ ಹುಡುಕೊಡ್ತೀನಿ. ಜಾತ್ರೆಲಿ ಇರೋದು 300 ರೂಪಾಯಿ ಸಂಬಳ ಕೊಡ್ಸೋಳಾಗ್ಬೇಕು. ಅಮ್ಮ, ರಾಜುನ ಶ್ಯಾಮರಾಜ್ ಯಾರಮ್ಮ ಪರಿಚಯ ಮಾಡ್ಕೊಟ್ಟಿದ್ದು? ಅವನ ಅವತ್ತೆ ಹೇಳಿಲ್ವೇನೋ ಕಾರ್ ಸಿಕ್ ಹೋಗ್ತಿದ್ದಿನ್ ಮಗು ತಪ್ಪಿಸಿ ಬಿದ್ದು ಹೋಗಿದ್ ಪರ್ಸನ್ ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ಅಂತ. ಆ ವಿಶ್ವಾಸದ ಮೇಲೆ ಅವನ್ ಕರೆದು ಕೆಲ್ಸ ಕೊಟ್ರು. ಅಮ್ಮ ಬರ್ತೇನೆ. ಏನು ಎಂತೋ. ಓದಮ್ಮ ಓದು. ಕೋಕಿಲಿ ಎಲ್ಲೋಗಿದ್ದೆ? ದ್ರಾಕ್ಷಿ ತೋಟಕ್ಕೆ. ಯಾರ ಜೊತೆಲ್ಲೇ? ರಾಜ್ಯದ ಜೊತೆಲ್ಲಿ. ಯಾವನು ರಾಜು? ನನ್ ಕ್ಲಾಸ್ಮೇಟ್. ಅಂದ್ರೆ ಈ ಮನೇಲಿ ಏನು? ಅವನು ಸೆಕ್ರೆಟ್ರಿ. ಅಂದ್ರೆ ಮನೆ ದೀಪ ಮಾಡ್ಕೊಂಡ್ರು. ನಿನ್ ಯೋಗ್ಯತೆ ಏನು ಅಂತ ತಿಳ್ಕೊಂಡಿದ್ದೇನೆ. ಓ ಕೋಕಿಲ, ನಿನ್ ಮಗಳು ಹೆಣ್ಮಾತೆ ಆಗೋಳು. ನಿನ್ ಆಳಿನ ಜೊತೆ ಸರಿಸಮಾನ ದೀರ್ ರೀತಿ ತಿಳ್ಕೊಂಡಿದ್ರೆ ನೋಡಂತವ್ರು ಏನಂತಾರಿಗೆ? ನಿನ್ನ ಸತ್ಯ ಅನ್ಯೋಗ್ತೇನೆ. ಅಪ್ಪ, ಚಪ್ಪಲಿನ ಚಪ್ಪಲಿ ಇಡೋ ಕಡೆ ಇಡಬೇಕು ಕಣೆ. ತಲೆ ಮೇಲೆ ಹೊತ್ಕೊಂಡ್ರೆ ಹುಚ್ಚು ಅಂತಾರೆ. ಆ ಚಪ್ಪಲಿ ದೇವ್ರದೇ ಆದ್ರೆ ಸಾಧಿಕೆ ಅಂತ ಪೂಜೆನು ಮಾಡ್ತಾರಪ್ಪ. ಸುಂದರೆ, ಇನ್ನೊಂದು ಸಲ ಅವ್ನು ನಿನ್ ಜೊತೆ ಮಾತಾಡಿದ್ದನ್ನ ನಾನ್ ನೋಡ್ಲಿ, ಅವನ ಏನ್ ಮಾಡ್ತೀನಿ ನೋಡು. ರಾಜು, ನಮ್ಮ ಮಾವ ಕೆಲ್ಸಕ್ಕೆ ಇಟ್ಕೊಂಡಿರೋದು, ಅವ್ನ ಕಳಿಸೋ ಅಧಿಕಾರ ಅವ್ರಿಗಂತ ನಿಮ್ಗೆ ಯಾರಿಗೂ ಇಲ್ಲ. ಏನೇ ಕತ್ತೆ, ನನ್ನ ಎದುರಿಗೆ ತಲೆ ಹಾಕ ಆಡೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ. ಅದನ್ನು ನೋಡೆ, ಇನ್ನೊಂದು ಸಲ ಅವ್ನು ನಿನ್ ಜೊತೆ ಮಾತಾಡ್ಲಿ, ನಾನು ಅವನ ಕುತ್ತಿ ಹಿಡಿದು ಆಚೆ ತಳ್ಳದೆ ಹೋದ್ರೆ ಹೇಳು. ಬರ್ದು ಹೋಗ್ತದೆ ಅವ್ನು ಯಾವ ಮಹಾ. ನಾನು ಮನಸ್ಸು ಮಾಡಿದ್ರೆ ಅವನು ಒಳ್ಳೆ. ಯಾಕೆ ಮಾಡ್ತಾ ಇದ್ದೀರಿ? ಯಾರು ಇನ್ನೊಂದ್ರಪ್ಪ? ಏನಾಯ್ತಮ್ಮ? ನಾನು ಕೆಟ್ಟೋಳೇನು? ನಾನು ಯಾರು ಅಂತ ಹೇಳಿದ್ದು? ನಾನು ಕೋಕಿಲ. ನನ್ನ ಕೋಕಿಲ ಚಿನ್ನದಂತ ಅವಳು. ರಾಜು ಒಳ್ಳೇರಲ್ವೇ ಮಾವ? ಬಂಗಾರದಂತವನಮ್ಮ. ಅವ್ರಿಗೆ ಮನೇಲಿ ಏನು? ನನ್ನ ಸೆಕ್ರೆಟ್ರಿ. ಆಮೇಲೆ ನೀನ್ ಹೇಳ್ಬೋ ಅವನು ಹಾಗೆ. ನಮ್ಮ ಮನೆಯವ್ರು ಇದ್ದಾಗಿರ್ತಾನೆ. ಮತ್ತೆ ಅಪ್ಪ ಅಮ್ಮ ಇಬ್ರು.
ಅವ್ರ ಜೊತೆಲ್ ಮಾತಾಡ್ಕೊಡ್ದು ಹೊರಗಡೆ ಹೋಗ್ಕೊಡ್ದು ಅವ್ರ ಕತ್ತಿಡ್ದ ಆಚೆ ತಪ್ಪಿನಿ ಅಂತ ಹೇಳಿದ್ರು ಮಾವ. ಅಣ್ಣ ಭಾವನೆ ಸಣ್ಣ ತರ ಮಾತಾಡ, ನೀನು ಇದಕ್ಕೆ ಯಾಕೆ ಮಾಡ್ತಿ? ನಾನು ಮಾತು ಹೇಳ್ತೀನಿ ಕೇಳ್ತೀಯ? ನೀನು ರಾಜು ಇಬ್ರು ಈ ಮುದುಕನಿಗೆ ಎರಡು ಕಣ್ಣುಗಳಿದ್ದಾಗಮ್ಮ ಯಾವ ಕಣ್ಣು ಚುಚ್ಚಿದ್ರು ಯಾಕೆ ನನಗ್ತಾನೆ? ಗುಂಡ ಹೇಳ್ದ ಅಂತ ಆಗ್ಲಿ, ತುಂಗ ಕೂಗ್ಲು ಅಂತ ಆಗ್ಲಿ, ನನಗ್ ನಾ ದ್ರೋಹ ಮಾಡ್ಕೊತೀನಿ ಏನಮ್ಮ? ನೀನ್ ಅದನ್ನೆಲ್ಲ ಮನಸ್ಸು ರಾಜು. ಶ್ಯಾಮರಾಯ್ ಹೇಗಿದ್ದಾರಪ್ಪ? ಪರವಾಗಿಲ್ಲಮ್ಮ, ಹುಷಾರಾಗಿದ್ದಾರೆ. ತಗೋ ಕಾಕ. ಎಲ್ಲಮ್ಮ? ಯಾರು ಅವಳೆಲ್ಲಮ್ಮ? ಲಕ್ಷ್ಮೇ. ಲಕ್ಷ್ಮೀ ಇಲ್ಲಮ್ಮ, ಯಾಕಮ್ಮ ಮಾತಾಡಲ್ಲ? ಇವತ್ ನಾನು ಹೇಳ್ದಂಗೆ ಕೇಳು. ನಿನ್ ಮಾತು ಯಾವತ್ತಾದ್ರೂ ಮೀರಿದ್ದೀನಮ್ಮ ನಾನು. ಹಾಗಾದ್ರೆ ಲಕ್ಷ್ಮೀ ಎಲ್ಲಿಗಾದ್ರೂ ಇವತ್ತು ಕರ್ಕೊಂಡು ಹೋಗು. ಎಲ್ಲಿ ಕರ್ಕೊಂಡಿಲ್ಲಮ್ಮ. ಎಲ್ಲಿಗಾದ್ರೂ ಲಾಲ್ಬಾಗೋ ಸಿನಿಮಾನೋ ನಾಟಕಕ್ಕೋ ಎಲ್ಲಿಗಾದ್ರೂ ಕರ್ಕೊಂಡು ಹೋಗು. ಅದೇನಮ್ಮ ಇವತ್ತು? ಅಲ್ಲ ಕಣೋ, ಅವಳಾಯ್ತು ಈ ಮನೆ ಆಯ್ತು, ಅವಳಿಗೂ ನಾಲ್ಕು ಕಡೆ ಸುತ್ತ ನೋಡ್ಬೇಕು ಅನ್ನೋ ಆಸೆ ಇರೋದಿಲ್ವೇನೋ ರಾಜು. ಸರಿಯಮ್ಮ, ಕರಿಯಮ್ಮ. ಲಕ್ಷ್ಮೀ, ಲಕ್ಷ್ಮೀ ಬಾಮ್ಮ. ಅದ ಎಲ್ಲ ಮಾತಾಡ್ಕೊಂಡೇ ಏರ್ಪಾಡು ಮಾಡಿದಾಗಿದೆ. ಹೊರಡು. ಹ್ಮ್, ಹೋಗುತ್ತಮ್ಮ. ಏನ್ ನೀನ್ ಮುಂದೆ ಹೋಗ್ತಾ ಇದೀಯ? ನಡಿ ಅಮ್ಮ. ನೀನು ಹೋಗ್ಬಾರ, ಅಲ್ಲೋಡೆ ಕಡೆ ಬಿಡು. ಹ್ಮ್, ಇದನ್ನು ಮರೆಯೋ ಸ್ಥಿತಿ ಬಂತು ನಿನ್ ತಾಳಿ ಕಟ್ಟಿದ್ಮೇಲೆ. ಏನು ಅನ್ಕೊಂಡ್ರು ನಾನು ಹೋಗಿ ಟಿಕೆಟ್ ತಗೊಂಡ್ಬಂದಿರ್ತೀನಿ. ಇಲ್ಲೇ ನಿಂತ್ಕೊಂಡ್ರು ಎಲ್ಲೂ ಹೋಗ್ಬೇಡ ನಾನು ಬರೋವರೆಗೂ. ಎರಡು ಹೊತ್ತು ರಾಜ್ಕುಮಾರ್ ಪಿಕ್ಚರ್, ಕನ್ನಡ ಪಿಕ್ಚರ್, ನಿಮ್ಮಂತ ನೋಡ್ಲೇಬೇಕು. ತಗೊಳ್ಳಿ, ಹೋಗ್ಲಿ. ಎರಡು ಕೂಡ ಒಂದು ಎರಡು ಮ್ಯಾನೇಜರ್ ನೋಡ್ಬೋದು, ನೋಟ್ ಕೊಟ್ಬಿಡಿ. ಕನಸು
ಯಾವ ಚೆಲುವ ಹೂವಸಿದೆಯು ನಿನ್ನ ದಿವ್ಯ ರೂಪವು ಯಾವ ಚೆಲುವ ಹೂವಸಿದೆಯು ನಿನ್ನ ದಿವ್ಯ ರೂಪವು ಯಾವ ಕವಿಯ ಪ್ರಣಯ ಕವಿತೆ ನಿನ್ನ ಮಧುರ ಆನವು ಇದೇ ಮಾತು ಇದೇ ಹಾಡು ಹಳೆಯ ನೆನಪು ಮನದಲ್ಲಿ ನನ್ನ ಜತೆಗಿದಲು ಜೀವನವು ಸೊಗಸು ನೀ ಬರಲು ನಿಜವಾಯ್ತು ನಾ ಕಂಡ ಕನಸು ಪ್ರೇಮದಲ್ಲಿ ನನ್ನ ಬಾಳ ಕಥೆಯು ಅಡಗಿದೆ ನಿನ್ನ ನುಡಿಯದೇನು ಸವಿದು ಬಾಳು ಕಹಿಯ ಮರೆತಿದೆ ನೀ ನನ್ನ ಜತೆಗಿರಲು ಜೀವನ ನೋಡಿ ಈ ಕವರ್ನು ಈ ಚೆಕ್ನ ಎರಡನ್ನು ಕೊಟ್ಬಿಡಪ್ಪ ಸರಿ ಮಗಳ ಬೀರು ಅಲ್ಲಿರೋದ್ರಲ್ಲಿ ಎರಡ್ ಕಟ್ ತೆಗೆದಿದೆ ಇದನ್ನೆಲ್ಲ ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ ದುಡ್ಡು ಏನಾದ್ರೂ ಕಟ್ಟೋದಿದ್ರೆ ಕಟ್ ಬರ್ತೀನಿ ಭವ ನಾನೇ ಆ ಕಡೆ ಹೋಗ್ತಾ ಇದ್ದೀನಲ್ಲ ಕಟ್ ಬರ್ತೀನಿ ಭವ ನಾನೇ ಅವನ್ ಡ್ಯೂಟಿ ಹೋಗ್ತಾನೆ ನಿನ್ಗ್ಯಾಕೆ ತೊಂದ್ರೆ ಇದೇನು ಭವ ನಮ್ಮನೆ ಕಷ್ಟ ಸುಖ ವ್ಯವಹಾರ ಸಾರನ್ನೆಲ್ಲ ನಾನ್ ತಾನೇ ಹೊರಬೇಕು ಅವನು ಸಂಸ್ಕೃತ ಬರ್ಲಿ ತಾವು ಆನಂದವಾಗಿ ವಿಶ್ರಾಂತಿ ತಗೊಳ್ಳಿ ರಾಜು ಈ ಕವರ್ನ ಲಾಯರ್ ಕೊಟ್ಬಿಟ್ಟು ಸ್ವಾಮಿ ಅನ್ನ ಹಾಕಿದವ್ರ ಮನೆ ಕನ್ನ ಇಟ್ಟು ನನಗೆ ಅಭ್ಯಾಸ ಇಲ್ಲ ಏನ್ ನಿಮ್ಮಪ್ಪರ ಮನೆ ಕಟ್ ಕೊಡ್ತಾ ಇದೇನೆ ಅಲ್ಲ ಕೈ ಬಂದ ಕೊಟ್ರಪ್ಪ ನಾಳೆ ಕೊಡ್ತೀನಿ ಬ್ಯಾಂಕ್ ಕಟ್ಟೋ ಮತ್ತೆ ಯಜಮಾನ್ ರಾಜು ತಗೊಂಬನಿ ಕೊಡೋಣ ಏನ್ ಕೊಡ್ತೀವಿ ಇಲ್ವೋ Thank you.
ನಮಸ್ಕಾರ ಸರ್. ರಾಜು, ವಾಟ್ ಈಸ್ ದಿ ಮ್ಯಾಟರ್? ಏನ್ ಸಮಾಚಾರ? ಏನಿಲ್ಲ ಸರ್, ನಾನು ಬ್ಯಾಂಕ್ ಹೋಗ್ತಿದ್ದೆ. ಯಾರೋ ಇಬ್ರು ಗೂಂಡಾಗಳು ಬಂದು ಮೈ ಮೇಲೆ ಬಿದ್ರು. ಹಾಗೇನು? ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು. ಮೊದಲು ನಡಿ, ಮನೆಗೆ ಹೋಗೋಣ. ಬ್ಯಾಂಕ್ ಹೋಗ್ಬೇಕಾಗಿತ್ತಲ್ಲ. ಬ್ಯಾಂಕ್ ಇರ್ಲಿ, ನಡಿಯಪ್ಪ. ಇದೇ ಕೆರೆ ದಂಧೆಯಲ್ಲಿ ನಿನ್ ಲೀಲಾ ಜಾವ ಬಟ್ಟೋಗಿತ ಇದ್ದಾಗ ನಿನ್ನ ರೂಪ ಕಂಡೆ. ನೋಡ್ತೆ, ಹೇಗಾದ್ರೂ ಮಾಡಿ ಚೆಲುವೆ ಮದುವೆ ಆಗ್ಬೇಕು. ಬಟ್ಟೆ ಚೆಲುವೆ ಮಾಡೋದನ್ನ ನಿಲ್ಸಿ ಗುಂಡು ಗುಂಡಾಗಿರೋ ನಿನ್ನ ಸುಪುತ್ರಿ ಮೇಲೆ ಮಲಗಿಸ್ಬೇಕು ಅಂತ ಆಸೆ ಆಯ್ತು. ನೇರ ನಮ್ ಗುರುಗಳ ಹತ್ರ ಹೋದೆ, ಸಲಹೆ ಕೇಳಿದೆ, ಮಂತ್ರೋಪದೇಶ ಮಾಡಿದ್ರು. ಆದ್ರೆ ಮೈಮೇಲಿಂದ ಅವತ್ತು ಅಂಗಡಿಲಿ ದಿನಸಿ ಕೊಟ್ಟೆ, ಇವತ್ತು ಇಲ್ಲಿ ನನ್ನ ಮನಸ್ಸು ಕೊಟ್ಟೆ. ಅಯ್ಯೋ ಪಾಪ, ನೀನು ಅಂತ ಗೊತ್ತಿದ್ರೆ ಖಂಡಿತ ಹೊಡಿತಿರ್ಲಿಲ್ಲ. ತುಂಬಾ ಪೆಟ್ಟಾಯ್ತೆ. ಇಲ್ಲ ಇಲ್ಲ, ಸ್ವಲ್ಪ ಮದ್ವಿ ನಿನಗೋಸ್ಕರ ಎಂತ ಪೆಟ್ಟು ಬೇಕಾದ್ರೂ ತಿನ್ನಕ್ಕೆ ತಯಾರು. ನಡಿ ಹೋಗೋಣ. ಎಲ್ಲಿಗೆ? ಮನೆಗೆ. ಮನೆಗೆ? ನಮ್ಮಣ್ಣ ನೋಡಿ ಯಾರು ನೋಡಿ ಅಂತ ಕೇಳಿದ್ರೆ ಗಂಡ ಅಂತ ಹೇಳು. ಮೊದಲು ನಿನಗ್ ಬರುತ್ತೆ ಗಂಡ ಅಂತ ಅಷ್ಟೇ, ಇಬ್ಬರಿಗೂ ಬೆನ್ಮೂಳೆ ಮುರಿತಾನೆ. ಮದ್ವಿ ನಮ್ಮಯ್ಯ ಅಂತೇಳಿ ಬಿಡು. ಬಿಡು ಕೈನ. ಇಲ್ಲ ಇಲ್ಲ, ಎಲ್ಲರೂ ನೋಡ್ತಾರೆ, ಬಿಡು ಕೈನ. ನನ್ ಕೈ, ನನ್ ಕೈ. Thank you.
ಧರ್ಮಶಾಸ್ತ್ರವ ಹೇಳುವೆ ಕೇಳು, ಹಸ್ತರೇಖೆಯ ವಿವರಣೆ ಕೇಳು, ಹಿಂದೆ ನಡೆದುದ ಮುಂದೆ ನಡೆದುದ ಬಂದು ಕೇಳಿ ನೀ ಹೋಗು ಅಣ್ಣಯ್ಯ. ರಾಮಶಾಸ್ತ್ರವ ಹೇಳು ಅಣ್ಣಯ್ಯ, ರಾಮ 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 ರಾಮ. ಬನ್ನಿ ಬನ್ನಿ ಕೈಕೋಸಿ ಕೈಕೊಡ್ತೀನಿ. ಮೂರು ಕಾರುಗಳು ನೂರಾರು ಕಾರುಗಳು ಬಳಸುವುದಣ್ಣ, ಕೈಯ ತೋರಿಸಲು ನಿಲ್ಲುವುದಣ್ಣ, ನೀನು ಹೋಗೆಂದು ಹೇಳಿದ ಮೇಲೆ ನಲ್ಲನೆ ಮುಂದಕ್ಕೆ ಹೋಗುವರಣ್ಣ. ದೇವರಾಣಿ ಮುಂದೆ ಕೇಳಣ್ಣ, ರಾಮ ರಾಮ ರಮ ರಾಮ 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 ರಾಮ. ಬಿಸಿಲು ಮಳೆಯಲ್ಲಿ ಒಣಗಿ ನೆನೆಯುತ್ತೆ, ಕಳ್ಳ ಕಾಕರ ಹಿಂದೆ ಓಡುತ್ತೆ, ಜನತೆ ಸೇವೆಯ ಬಿಡದೆ ಮಾಡುತ್ತೆ, ಗಂಧದಂತೆ ನಿನ್ನ ಬಾಳ ತೇಯುತ್ತೆ. ನಿಷ್ಠೆಯಿಂದ ನೀಡಿದಿ ಅಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಇಬ್ಬರೆಂದಿರು ಮೂರು ಮಕ್ಕಳು, ಕುಳ್ಳು ಒಬ್ಬರೇ. ನಿನಗೆ ಒಬ್ಬಳು ಅವನಿಗೊಬ್ಬಳು, ಪತಿಗೆ ಹೆದರುವ ಸಾಧ್ವಿಯೊಬ್ಬಳು, ನಿನ್ನ ಗದರುವ ಅತ್ತೆಯೊಬ್ಬಳು, ನೀನು ಬಳಲಿಯೇ ವೈರಾಗ್ಯದಳು. ಕಷ್ಟದಿಂದ ನೀ ನಂದಿ ಅಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ದೋಣಿಯಲ್ಲಿ ನೀ ಪಯಣ ಬೆಳೆಸುವೆ. ನಾನು ಓಣಿ ಓಣಿ ನೀ ಸುತ್ತಿ ತಿರುಗುವೆ, ಭಾರಿ ಕೇಸನು ಚಲದಿ ಹಿಡಿಯುವೆ, ಸಣ್ಣ ರೇಖೆ ಇದು ಬಲಕ್ಕೆ ತಿರುಗಲು, ರಾಜಯೋಗವ ನೀನು ಹೊಂದುವೆ, ರಾಮನಾಮರ ನೀನು ಪಡೆಯುವೆ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ನಗರ ದೇವತೆ ಅಣ್ಣಮ್ಮನಿಗೆ, ಭುವನೇಶ್ವರಿ ಆ ಮಹಾತಾಯಿಗೆ, ಪ್ರಕೃತಿಯಿಂದಲೇ ಸೇವೆ ಮಾಡಲು ಬಳಿತಾಗುವುದು ಕೇಳಿಕೊಳ್ಳಣ್ಣ, ತಾಯ ಸೇವೆಯನ್ನು ಮಾಡಿಕೊಗಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಇನ್ನು ಇದೆ ಮೂರು ತಿಂಗಳು ಕಾನ್ಸ್ಟೇಬಲ್. ಇನ್ನು ಮೂರು ತಿಂಗಳೇ ಕಾನ್ಸ್ಟೇಬಲ್ಲು, ನಂತರ ಬರುವುದು ಹೊಸಲೇ ಬಲ್ಲು, ಐ ಜಿ ಪಿ ನೀ ಆಗಿ ಹೋಗುವೆ, ಇನ್ಸ್ಪೆಕ್ಟರ್ನೇ ನಡುಗಿಸಿ ಬಿಡುವೆ, ರಾಮನಾಣೆ ಇದು ಸತ್ಯವೆಂದುವೆ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಸ್ವಲ್ಪ ಆಡ್ತಿರೋವಾಗ್ಲೇ ಬಿಲ್ಲು ಬರೆದು ಬಿಟ್ರೆ ಒಳ್ಳೇದು ಅಂತ ಉಭಯ ತಾತಿ ಧಾಮ ಇದೆ ಅಂತ ಮನೆ ಸೇರಿರೋದು ಇದಕ್ಕೇನಪ್ಪ? ಈ ಮುದುಕ ಯಾವಾಗ ಕೊಟ್ಟಕ್ಕಂತಾನೆ, ಇವ ನಾಸ್ತಿ ಯಾವಾಗ ಸೇರುತ್ತೆ ಅಂತ ಕಾಯಕ್ಕೇನಪ್ಪ? ನೀನು ಮನುಷ್ಯ ಅಲ್ಲ ಕಣೆ, ನಿನ್ನಲ್ಲಿ ಹೃದಯ ಇಲ್ಲ. ನನ್ನ ಜೀವಮಾನದಲ್ಲಿ ನಾನೇನಾರ ಸೋತಿದ್ರೆ ನಿನ್ನ ಸರಿಪಡಿಸೋದ್ರಲ್ಲಿ ನೋಡು. ಅಲ್ಲ, ಈ ಮಾತು ಹೇಳಿದ್ರೆ ಅವನೇನ್ ತಿಳ್ಕೊತಿದ್ದಾನ ಪರಿಚಯ ಅನ್ನಿಸ್ಬೇಡವೆ. ಅಯ್ಯೋ, ನಿಮ್ಮ ಆಸ್ತಿಯಲ್ಲಿ ನನ್ಗೊಂದು ಕೂಡು ಕಾಸು ದಾಡಿ ಬಾವ, ಎಲ್ಲ ಕೋಕಿಲ ಹೆಸರು ಬರೆದು ಬಿಡಿ ಸಾಕು. ಬರೆಯೋದಿಲ್ಲ, ಯಾರ ಹೆಸರಿಗೂ ಬರೆಯೋದಿಲ್ಲ. ಹಾಗಂದ್ರೆ ಹೇಗ್ ಬಾಬಾ, ಕೋಕಿರ ಅಲ್ದೆ ನಿಮ್ಗೆ ಯಾರಿದ್ದಾರೆ ಹೇಳಿ. ಅಪ್ಪ, ಇನ್ನೇನ್ ಮನುಷ್ಯ ಅನ್ನೋ ರಾಕ್ಷಸ, ಹುಷಾರಿಲ್ದೆ ನರಳುತ್ತಿರೋ ಮಾವನ ಸಮಾಧಾನ ಹೇಳಿ ಮನಸ್ಸಿಗೆ ಶಾಂತಿ ಸಿಕ್ಕವಾಗ ಮಾತ್ರ ಇಂಥ ಕೆಲಸನೇ ಮಾಡುದು. ಕೋಕಿಲೇ, ಬಾಬನ ಸ್ಥಿತಿ ಗತಿ ನಾನ್ ನೋಡ್ತಿದ್ದೆ, ಮುಂದೂ ನೋಡ್ಬೇಕಲ್ವೇ. ಏನ್ ಸ್ವಾಮಿ ಇದೆ, ಆತಿಗೆ ಶಾಂತಿ ಸಮಾಧಾನ ಸಿಗ್ಬೇಕು ಅಂದ್ರೆ ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಇಷ್ಟು ನೀವು ಮಾಡ್ತಾ ಇರೋದು? ನನಗೋಸ್ಕರ ನೀವೇನು ಮಾಡ್ಬೇಕಾಗಿಲ್ಲ, ಆಸ್ತಿ ಇಲ್ದೇ ಇದ್ರೂ ಪರವಾಗಿಲ್ಲ,
ಇನ್ನೊಬ್ರು ಪ್ರಾಣ ತೆಗೆದು ಅನುಭವಿಸ್ತಾ ಐಶ್ವರಿ, ನನಗ್ ಬೇಕಾಗಿಲ್ಲ. ಏ ಕೋಕಿಲಿ, ದೊಡ್ಡವ್ರ ಹತ್ರ ಹೀಗೆ ಏನೇ ಮಾತಾಡುದು? ಮರ್ಯಾದೆ ನಡ್ಕೊಳಕು ನಿಂಗ್ ಗೊತ್ತಿಲ್ಲ? ಮರ್ಯಾದೆ ನಡ್ಕೊಳ್ಳೋದು ನಿಮ್ಮಿಂದ ನಾನ್ ಕಳಿಬೇಕಾಗಿಲ್ಲ. ಚಿಚಿ, ನಿಮ್ ಮುಖ ನೋಡೋದಕ್ಕೂ ನಾಚಿಕೆ ಆಗುತ್ತೆ. ಹೋಗಿ, ಮಾತೆ ಇಂದ ಹೊರಟೋಗಿ. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಾಗೋ ಹೋದವ್ರ ಗಂಡಕ್ಕಿಂತ ಮಾಡಬೇಕಾದ ಕರ್ತವ್ಯ ಕಡೆ ಗಮನ ಕೊಡಪ್ಪ. ಯಾರು ನಿನ್ನೆ? ಯಾರು ನೀನು? ರಾಜು. ಯಾವ ರಾಜು? ಇಷ್ಟು ಬೇಗ ಮರೆತ್ಬಿಟ್ರೆ ಸರ್ ನನ್ನ ಎರಡಷ್ಟು ಪುತ್ರ ಕೊಡು. ಯಾವ ರಾಜು? ಯಜಮಾನ್ರ ಸೆಕ್ರೆಟರಿ. ಯಜಮಾನ್ ಹೋದ್ಮೇಲೆ ನಿಮ್ ಸೆಕ್ರೆಟರಿಗೆ ಏನು ಕೆಲಸ? ನಾನು ಮಾಡ್ಬೇಕಾದ ಕರ್ತವ್ಯ ಇನ್ನ ಉಳಿದಿದೆ. ಪಾಪಿ, ಅನಿಷ್ಟ ಸಾಗಿತ್ತು, ಕಲ್ಲು ಗುಣ್ಣಾಗಿತ್ತು, ತಾವನ್ನ ಆರೋಗ್ಯ ಆಹಾರ ಮಾಡಿ ಮನೆಯ ನುಗ್ಗಿ ತಂದೆ ಮಗಳ ಬಗ್ಗೆ ತಿರುತ ಬಂದಿದ್ದೆ. ಯೋಚಿಸಬೇಕಂದ ಜವಾಬ್ದಾರಿ ಹೊತ್ಕೊಂಡು ಸಾಲ ಮೈದ್ರ ಬಗ್ಗೆ ಬಿಸಿಬೀಜಾಗುತ್ತದೆ. ನಾನು ತಕ್ಕ ಆಸೆಗೋಸ್ಕರ ನೆಮ್ಮದಿಯಿಂದ ಸಂಸಾರನ ಅಕ್ಕಲು ಎಲ್ಲ ಮಾಡಿ ದೇವರಾಗಿದ್ದ ಪುಣ್ಯಾತ್ಮನ ಬಲಿ ತಗೊಂಡಿದ್ದು ಸಾಧು. ಈಗ ಕರ್ತವ್ಯ ನೆವ ಮಾಡ್ಕೊಂಡು ಮನೆಯಲ್ಲಿ ನುಗ್ತಾ ಇದೆಯಾ? ಹುಷಾರ್ ಕಡೆ ಎದ್ದಿಕ್ಕೆ ಹೊರಟೋಗಿ ಇನ್ನೊಂದು ಸಲ ನಿನ್ ತಲೆ ಕಾಣಿಸು ಅಂತಂದ್ರೆ ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ. ದುಡುಕ್ಬೇಡಿ ಗುಂಡಣ್ಣವ್ರೆ, ನನ್ ಮಾತು ಸ್ವಲ್ಪ ಕೇಳಿ. ನಿನ್ನ ಮಾತು ಕೇಳ್ದವ್ರ ಗತಿ ನೋಡಾಯ್ತಲ್ಲ ಸುಮ್ಮನೆ. ಹೌದು, ಏನು ಹೋಗು ಅಂದ್ರೆ ಮಾಡಿ ಕಡೆ ಹೋಗ್ತಾ ಇದೆಯಲ್ಲ. ಏನ್ ನಿಮ್ಮ ಮಾವನ ಮನೆ ಅಂತ ತಿಳ್ಕೊಂಡ ಬಂಗ್ಲೆ ಯಜಮಾನ ಆರ್ಡರ್ ಮಾಡ್ತಾ ಇದ್ರಿ? ಹೋಗ್ತೀನಿ ಗುಂಡಣ್ಣ. ರಾಜು ಬರೆಯ ಬರೆಯ ಬರೆ ಬಾರೆಯ ಕೂತು. ರಾಜು ಎಲ್ಲಿ ಸರ್ ಪರವಾಗಿಲ್ಲ. ಲಾಯ್ರೇ, ಬಂಗ್ಲೆಗೆ ಗುಂಡಣ್ಣ ನಾನು, ಅವನ ಅಂದ. ಕೂತು ರಾಜು. ಪರವಾಗಿಲ್ಲ. ಅಯ್ಯೋ ನೀವೇನ್ ಸರ್, ಅವ್ಗೆಲ್ಲಿಲ್ಲದ ಮರ್ಯಾದೆನ ನನ್ನ ಎದುರಿಗೆ ಕೊಡ್ತಾ ಇದ್ದ? ನಡೆಯೋ ಆಚೆಗೆ ಗುಂಡಣ್ಣ. ರಾಜು ನೀ ಮನೆಯಿಂದ ಹೊರಗೆ ಕಳಿಸೋ ಅಧಿಕಾರ ನಿಮ್ಗಾಗ್ಲಿ ನಮ್ಗಾಗ್ಲಿ ಯಾರಿಗೂ ಇಲ್ಲ. ಆದ್ರೆ ಅವನ್ ಮನಸ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಈಗಲೇ ಇಲ್ಲಿಂದ ಹೊರಗಾಕ್ಬಹುದು. ಅದಕ್ಕೆಲ್ಲ ಅವಕಾಶ ಕೊಡುತ್ತೆ. ರಾಯರು ಈ ಮನೆ, ತೋಟ, ಗದ್ದೆ, ಬ್ಯಾಂಕ್ ನಲ್ಲಿರೋ ಹಣ, ಪ್ರತಿಯೊಂದು ವ್ಯವಹಾರನು ರಾಜು ಹೆಸರಿಗೆ ಮಾಡಿದ್ದಾರೆ. ಅನ್ಯಾಯ. ಮನೆಯವ್ರನ್ನ ಬಿಟ್ಟು ಯಾವ ಅಧಿಕಾರಿಗೆ ಆಸ್ತಿ ಬರೆಯೋದಕ್ಕೆ ಅನ್ನನಿಗೆ ಏನ್ ಅಧಿಕಾರ ಇದೆ? ಹಾಗೆಲ್ಲ ಹೊರಟು ಮಾತಾಡ್ಬೇಡಿ. ಇದೆಲ್ಲ ರಾಯರ್ ಸ್ವಯಾರ್ಜಿತ ಕೊತ್ತು, ಅದನ್ನ ಯಾರಿಗ್ ಬೇಕಾದ್ರೂ ಬರೀಬಹುದು. ಸ್ವಾಮಿ ಲಾಯ್ರೇ, ಇಲ್ಲಿ ಬರ್ಸುವಾಗ ನಮ್ ಭಾವ ನನ್ನ ಜ್ಞಾಪಿಸ್ಕೊಳ್ಳಿಲ್ಲ. ಅವ್ರು ನಿಮಗೂ ಏನ್ ಅನ್ಯಾಯ ಮಾಡಿಲ್ವಲ್ಲ? ಮಲ್ಲೇಶ್ವರದಲ್ಲಿರೋ ಮೂರು ಮನೆಗಳಿಂದ ಬರೋ 1,000 ರೂಪಾಯಿ ಬಾಡಿಗೆ ಹಣ ನಿಮಗ್ ಸೇರಿದೆ. ಆ ಹಣ ನಿಮ್ ಮೆಚ್ಚುಗೆ ಉಪಯೋಗಿಸ್ಕೊಳ್ಬಹುದಾಗ್ಲಿ ಅಥವಾ ಬೇರೆ ರೀತಿ ವಿಲೇವಾರಿ ಮಾಡೋ ಅಧಿಕಾರಗಳು ನಿಮ್ಗಿಲ್ಲ. ಅವನಿಗೆ ಬೇಕಾಗಿರ್ಲಿಲ್ಲ ಸಂತೋಷ. ಆಮೇಲೆ ಆ ಕೋಟಿನ ಮದುವೆಗೆ ಬ್ಯಾಂಕ್ ನಲ್ಲಿ 20,000 ರೂಪಾಯಿ ತೆಗೆದಿಟ್ಟಿದ್ದಾರೆ. ಅತ್ತಲೇ ಯಾರಿಗೆ ಬೇಕಾಗಿತ್ತು? ಅದನ್ನ ಯಾರಾದ್ರೂ ಬಿಚ್ಚಿಕ್ಕ ಕೊಡ್ಬೇಕಾಗತ್ತಲ್ಲ. ನಾಲ್ಗೆ ಯಾಕೆ ಹೀಗೆ ಸಿಕ್ಕಾಪಟ್ಟೆ ಹರಿಬಿಡ್ತೀವಿ?
ನಾವು ಗಂಡ ಹೆಂಡತಿ ಹೀಗೆ ಗುಡುಕ್ತೀವಿ ಅಂತ ತಿಳಿದೇನೆ ಭಾವ ಹೀಗೆ ನೀನ್ ಬರೆದಿರೋದು. ನನಗೆ ಮೊದಲೇ ಗೊತ್ತಿತ್ತು. ಹೌದೇ, ರಾಜ್ಯ ಕಾರ್ಯದರ್ಶಿ ಅಂತ ಕರ್ಕೊಂಡು ಬಂದಾಗಲೇ ಭಾವ ನನಗೆ ಬಿಸಿಬಾಯಿ ಸೂಕ್ಷ್ಮವಾಗಿ ಹೇಳಿದ್ರು ಕಣೆ, ಹುಡುಗ ನಿಷ್ಫಲ ಹೌದೋ ಅಲ್ಲೋ ಅಂತ ನಾನು ಎಷ್ಟೋ ರೀತಿಯಲ್ಲಿ ಪರೀಕ್ಷೆ ಮಾಡಿದೆ. ಮೋಸ ವಂಚನೆ ಮಾಡಕ್ ನಾನೇ ಪ್ರೇರೇಪಿಸಿದೆ, ಬೈದೆ, ಅಂದೆ, ಇವತ್ತು ಕುತ್ತಿಗೆ ಹಿಡಿದು ತಳ್ಳಿದೆ. ಅವನ ಸಹನೆ, ಶಾಂತತೆ, ಸೌಜನ್ಯತೆ, ಉದಾತ್ತ ಗುಣ ನೋಡಿ ಮನಸ್ಸಿನಲ್ಲಿ ಮೆಚ್ಚಿಕೊಂಡೆ. ಭಾವ ಮುತ್ತನಂತ ಹುಡುಗನ್ನೇ ಹುಡುಕಿ ವಾರಸ್ಥಾನ ಮಾಡ್ತಾ ಇದ್ದಾರೆ ಅಂತ ಇವತ್ತು ತೃಪ್ತಿ ಪಟ್ಕೊಂಡೆ. ನನ್ನ ಮುತ್ತು ರಾಜು, ನಾನಿಷ್ಟು ದಿವಸ ಆಡಿದ್ದು ಬರೀ ನಾಟಕ ನಮ್ಮ ಮನಸ್ಸಿಗೆ ತಿಳ್ಕೊಬೇಡ. ವಿಶ್ವ ವೆರಿ ಗುಡ್ ರಾಜು. ತಗೊಳಪ್ಪ ಇದನ್ನು ಜೋಪಾಲನಾಗಿತ್ತು. ಸರಿ ಹೆಂಗ್ ಬರ್ಲಾ? ಒಳ್ಳೆ ಬರ್ತೀನಿ ಗುಂಡೆ. ನೋಡೆ ನಮಸ್ಕಾರ ಅಮ್ಮ. ಓಕಿನ, ಇನ್ ಮೇಲೆ ರಾಜು ಯೋಗಕ್ಷೇಮ ನೀನೇ ನೋಡ್ಕೋಬೇಕು. ಊಟ ತಿಂಡಿ ಉಪಚಾರ ಎಲ್ಲದರ ವ್ಯವಸ್ಥೆಯನ್ನು ನೀನೇ ಖುದ್ದಾಗಿ ಮಾಡಬೇಕು, ಗೊತ್ತಾಯ್ತಾ? ಯಾ ಕಡ್ತಿಯೇ, ಅತ್ತು ಕರೆದು ಹಾದಿನಪ್ಪ ದೀದಿನಪ್ಪ ಮಾಡಿ ವಿಷಯನ ಇನ್ನಷ್ಟು ಹಾದಿಗೆ ಇರ್ತೀಯಲ್ಲೇ. ಇನ್ನೇನ್ ಹದ್ಗೆಟ್ಬೋದು, ಆ ಪಾಪೆ ಮುದ್ಕ ಮಾಡಿದ್ ಸಾಲ್ದೆ. ನಾನ್ ಕೂಡ ಹುಟ್ಟದ ತಂಗಿ ಎಲ್ಲ ಮಲ್ತಾಯ ಮಗನ ಅಂತ ಹೊಟ್ಟೆಲೆ ಇಟ್ಕೊಂಡು ಸಾಕ್ಸಿ ಸಾಯೋವರೆಗೂ ಹೊಟ್ಟೆ ಹುಡ್ಕೊಂಡು ಸಾಯಲಿ ಅಂತ ತಾನೇ ಅವನಂತ ಕೆಲಸ ಮಾಡಿರೋದು. ಏನೇ ನೀನು ಕಡಿಮೆ ಆಗಿರೋದು? ಸಾಯೋವರೆಗೂ ಕೂತ್ಕೊಂಡು ತಿನ್ನೋ ಏರ್ಪಾಡು ಮಾಡಿಲ್ವೇನೆ ನಿಮ್ಮಣ್ಣ? ಸ್ವಲ್ಪ ನಿಧಾನಿಸೆ. ಯಾರಿಗೆ ಬೇಕಾಗಿದೆ ಆ ಭಿಕ್ಷದ ಹಣ? ಅಯ್ಯೋ ನಿನ್ನ 1000 ರೂಪಾಯಿ ಭಿಕ್ಷದ ಹಣ ಮೇಲೆ ಲೇ ಹೊರಗಡೆ ಹೋಗಿ ನೋಡೆ, ಗೊತ್ತಾಗುತ್ತೆ ದುಡ್ಡಿನಿದ್ದೆ. ನಮಗ್ ಬರ್ಬೇಕಾದ ಐಶ್ವರ್ಯ ನನ್ನ ಗೊತ್ತು ಗುರಿ ಇಲ್ದೇರೋ ಆ ಚಂಡಾರ ನುಂತ ಇದ್ದಾನಲ್ಲ ಸಂಕ ಕೂಡ ಇಲ್ವಲ್ಲ ನಿಮ್ಗೆ? ಅಯ್ಯೋ ತಾಳಿ ತವ ಬಾಳಿ ಅನು ಕಣಿ. ಲೇ ನಿನಗ ಆದೇಶ ಆಕ್ರೋಶ ಇದೆಯೇ ಹೊರತು ವಿವೇಕ ಸ್ವಲ್ಪನೂ ಇಲ್ಲ ಕಣೆ. ಏ ನಿಮ್ಮಣ್ಣ ಚಾಪೆ ಕೆಳಗ್ ನುಸ್ತ್ರೆ, ನಿನ್ನ ಗಂಡ ರಂಗೋಲೆ ಕೆಳಗ್ ನುಸಿಯೋ ಜಾಣ ಕಣೆ. ಇಲ್ಲಿ ಕೇಳೆ ಮಂಕೆ, ಹಾಗೂ ರಾಜು ಅಂದ್ರೆ ಕೋಕಿನ ತುಂಬಾ ಇಷ್ಟ. ಹುಡುಗನು ಲಕ್ಷಣವಾಗಿದ್ದಾನೆ, ವಿದ್ಯಾವಂತ. ಉಪಾಯ ಮಾಡಿ ಅವನಿಗೆ ಮದುವೆ ಮಾಡಿಬಿಟ್ರೆ ಆಸ್ತಿನೂ ನಮ್ದೇ, ದರ್ಬಾರು ನಮ್ದೇ. ಏನಂತೀಯ? ಪರವಾಗಿಲ್ಲ ರೀ, ನೀನು ಅಂತಿದ್ದೆ ನಿಮ್ಮನ್ನ. ನಿಮ್ಗೂ ಬುದ್ಧಿ ಇದೆ. ಲೇ ನನ್ನ ಬುದ್ಧಿ ಖರ್ಚು ಮಾಡೋದ್ ನಿಮ್ಮ ಅಣ್ಣಂತವ್ರ ಕಡೆಯ ಪಕ್ಷ ಒಂದು ಅರ್ಧ ಡಜನ್ ಆದ್ರೂ ಬೇಕು ಕಣೆ. ಯಾವ ಜನ್ಮದ ಋಣಾನು ಬಂತು? ಋಣಾನು ಬಂತ ಹಾಗಿಲ್ಲಮ್ಮ, ಇಷ್ಟು ದೊಡ್ಡ ಭಾರನ ಹೇಗ್ ಬರೋದು ಅಂತ ಅಲ್ಲ. ಏನ್ ನೋಡಿ ಇಷ್ಟೊಂದು ಹಣ ಹೇಗ್ ಮಾಡಿದ್ರು ನನಗೆ ಅರ್ಥವಾಗ್ತಾ ಇಲ್ಲ. ಎಲ್ಲ ನಮ್ ಲಕ್ಷ್ಮಿ ಕಾಲಿ ಕೂಡ ಅಷ್ಟೇಶ್ವರ್ಯನ ಬಲದು ಬಂತು ನೋಡ ಅಮ್ಮ. ಸುಲಭವಾಗಿ ಬರೋ ಐಶ್ವರ್ಯನ ಅರಗಿಸ್ಕೊಳ್ಳೋದು ಕಷ್ಟ ಅಮ್ಮ. ನನಗೆ ಯಾಕೋ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆನೆ. ಹಾಗೇನಾದ್ರೆ ಹೆದರಿಕೆ ಆದ್ರೆ ಎಲ್ಲ ನಾವು ಹುಟ್ಟಿದ್ದೆವು ಹುಲ್ಮೆ ಇದ್ದಾನೆ. ಹೇಗೋ ರಾಮಕೃಷ್ಣ ಅಂತ ಕಾಲ ಕಳೆದ್ರಾಯ್ತು. ಹಾಗೆಲ್ಲ ಹೆದರ್ಕೊಂಡ್ರೆ ಆಗುತ್ತೇನಮ್ಮ? ಇಂತಹ ವಿಷಯಗಳಲ್ಲಿ ಸ್ವಲ್ಪ ಮುಂದಾಲೋಚನೆ ಮಾಡಿ ಮುಂದುವರಿಯೋದು ಕ್ಷೇಮ ಅಂದೆ ಅಷ್ಟೇ. ಒಂದ್ ಕೆಲಸ ಮಾಡ್ತೀಯ ರಾಜ, ಯಾವ್ದಕ್ಕೂ ಆ ಲಾಯರ್ ನನ್ನ ಮಾತು ಹೇಳ್ಬಿಡು. ಸರಿನಮ್ಮ ಬರ್ತೀನಿ ಹಾಗಿದ್ರೆ. ಅವ್ರು ಖಂಡಿತ ದುಡ್ಕಿ ಕೆಲಸ ಮಾಡಿದ ರಾಜು, ಬಹಳ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದದ್ದು. ಮನೆಯಲ್ಲಿರೋರೆಲ್ಲ ಅವ್ರ ಹಣಕ್ಕಾಗಿ ಹದ್ಗಳ ಕಾದಿದ್ದಾರೆ ಹೊರತು ಅವ್ರ ಪ್ರೀತಿ ಸಂಪಾದಿಸೋದಕ್ಕೆ ಒಬ್ರು ಪ್ರಯತ್ನ ಮಾಡಿಲ್ಲ. ತರಗಾದ ಮರಗೋ ಅಂತವ್ರು ಅಂತಃಕರಣ ಇರೋರು ಯಾರೂ ಇಲ್ವಲ್ಲ. ನಾನ್ ಅನಾಥನ ಆಗ್ಬಿಟ್ನಲ್ಲ ಅನ್ನೋ ಸಂಕಟದಿಂದ ಕುಗ್ಗೋಗ್ತಿದ್ದ ಅವ್ರಿಗೆ ನಿಧಿ ಸಿಕ್ಕಿದಾಗ ನೀ ಸಿಕ್ಕಿದೆ. ತನ್ನ ಕಷ್ಟಾರ್ಜಿತವಾದ ಆಸ್ತಿ ಎಲ್ಲ ಅನ್ಯಾಯವಾಗಿ ಪೋಲಾಗದೆ ಸಾರ್ಥಕವಾದ ರೀತಿ ಉಪಯೋಗಿಸುವಂತ ನೀನಂತ ತಿಳಿದು ಈ ರೀತಿ ಮಾಡಿದ್ರು. ಇಷ್ಟು ದೊಡ್ಡ ಜವಾಬ್ದಾರಿನ ನಿರ್ವಹಿಸುವ ಶಕ್ತಿ ನನಗಿದೆಯೇ ಸರ್? ಇದೆ ಅಂತ ಅವ್ರ ನಂಬಿಕೆ. ಅದನ್ನು ಉಳಿಸೋ ಹೊಣೆ ನಿಂದು. ಬರ್ತೀನಿ ಸರ್. ರಾಜು ಮನಸ್ಸು ಏನಾದ್ರೂ ಆತಂಕ ಆದ್ರೆ ನೇರವಾಗಿ ಇಲ್ಲಿ ಬರ್ತೀನಿ. ಏನ್ ಸರ್ ಈಗೆಲ್ಲ? ಕೇಸರಿ ಬಾತ್ ಬಾದಾಮಿ ಹಾಲು. ನೀವ್ಯಾಕ್ಷರ ತಗೊಂಡ್ಬರಕ್ ಹೋದ್ರಿ? ಯಾರು ತೊಂದ್ರೆ ಏನ್ ರಾಜಣ್ಣ, ನಮ್ಮ ಭಾವನೆಗೆ ನೀನು ತುಂಬ
ಒಬ್ಬ ಬೇಕಾದ ನಿಮಗೆ ಸೇವೆ ಮಾಡಿದ್ರೆ ಅವರ ಆತ್ಮಸೃಷ್ಟಿ ಅಲ್ವೇ ಅಪ್ಪ. ನೋಡಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಂಥ ಸೇವೆ ಮಾಡಬೇಡಿ. ನೀನು ಬೇಡ ಅಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳೋ ಧೈರ್ಯ ಈ ಮನೆಯಲ್ಲಿ ಯಾರಿಗಿದೆ ಹೇಳು? ಹಾಗಲ್ಲ ಗುಂಡೆ, ಎಷ್ಟಾದ್ರೂ ತಾವು ಹಿರಿಯರು, ನಾನು ಚಿಕ್ಕವನು. ಅಯ್ಯೋ ವಯಸ್ಸಿಗೆ ನೀರ್ದಿದೀನಿ, ಅಂತಸ್ತಿಗೆ ನೀರ್ದ ವಿಧೇಯತೆ. ಅಯ್ಯೋ ಅಯ್ಯೋ ನಿನ್ನಂಥವ್ನು ಹೆತ್ತ ಮಹಾತಾಯಿ ನನ್ನಮ್ಮ ಭುವನೇಶ್ವರಿ, ನಮೋ ನಮ ಅವರಿಗೆ. ರಾಜಣ್ಣ, ನಿಮ್ಮ ತಾಯಿನ ಯಾಕೆ ಇಲ್ಲಿಗೆ ಕರ್ಕೊಂಡು ಬರಬಾರ್ದು? ಇಲ್ಲ ಗುಂಡಣ್ಣವ್ರೆ, ಅವ್ರಿಗೆಲ್ಲೂ ಹೋಗ ಅಭ್ಯಾಸ ಇಲ್ಲ. ಇದೆಂತ ಮಾತಾಡ್ತಿದ್ದೆ ರಾಜಣ್ಣ, ಇದೇನ್ ಬೇರೆ ಅವ್ರ ಮನೆ ಏನು? ಅವ್ರ ಮಗನ ಮನೆ ತಾನೆ? ಶಾಬಾಸ್, ಬಹಳ ಚೆನ್ನಾಗಿ ಹೇಳ್ಬೇಕಡೆ. ಹೌದು ರಾಜಣ್ಣ, ಕಾರ್ ತಗೊಂಡೋಗಿ ನಿಮ್ ತಾಯಿ ಈಗ ಕರ್ಕೊಂಡು ಬಂದ್ಬಿಡು. ಬೇಡಿ ಗುಂಡಣ್ಣವ್ರೆ. ಯಾಕೆ ಬೇಡ? ನೀನ್ ಇಲ್ಲಿ ಬಂಗ್ಲೆಯಲ್ಲಿ ಇರೋದು, ಅವರಲ್ಲಿ ಹಳೆ ಮನೆಯಲ್ಲಿ ಇರೋದೇನೋ, ಅದೆಲ್ಲ ಸಾಧ್ಯ. ನಾನು ಅಲ್ಲೇ ಇರ್ತೀನಲ್ಲಮ್ಮ. ಚೆನ್ನಾಗಿದೆ, ನೀನು ಜೋಪಡಿಯಲ್ಲಿ ಇರ್ಲಿ ಪಾವ ಬಿಲ್ ಬರೆದಿದ್ದು ಏನಪ್ಪ? ಅವ್ರ ವಿಶ್ವಾಸಕ್ಕೆ ಎರಡು ಬಗೆ ಬೇಡಪ್ಪ. ಇದೇ ಬಂಗ್ಲೆಯಲ್ಲಿ ಇದ್ದು ಸುಖವಾಗಿ ನಗ್ತಾ ನಗ್ತಾ ಬಾಳಿ ಅವರ ಆತ್ಮಕ್ಕೆ ಆಸೆ ತೀರ್ದು ತೃಪ್ತಿ ನೀಡಪ್ಪ. ರಾಜಣ್ಣ, ಅವ್ರಿಗೆ ಇಲ್ಲಿರೋ ಸಂಕೋಚವಾದ್ರೆ ಹಿಂದ್ಗಡೆ ಔಟ್ ಹ್ಯಾಗು ಖಾಲಿ ಇದೆ, ಅವರು ಅದ್ರಲ್ಲಿ ಇರ್ಲಿ. ನೀನ್ ಅಲ್ಲೇ ಇಲ್ಲಿ ಎಲ್ ಬೇಕಾದ್ರೆ ಇರ್ಬಹುದಲ್ಲ? ಇಲ್ಲಮ್ಮ, ನಮ್ಮಅಮ್ಮ ಆ ಮನೆ ಬಿಟ್ಟು ಎಲ್ಲೂ ಬರಲ್ಲ. ನಾನು ಬಂದು ಹೋಗ್ತಿರ್ತೀನಿಲ್ಲ ಇಲ್ಲಿಗೆ. ನಿನಗೆ ಸರಿ ಅಂತ ಹ್ಯಾಕ್ ಹೋಗಿತ್ತೋ ಹಾಗೆ ಮಾಡಪ್ಪ. ನಾನು ಬರ್ತೀನಿ ಬರ್ತೀನಮ್ಮ. ವ್ಯವಹಾರ ಮುಗಿಸ್ಕೊಂಡು ಬೇಗ ಬಂದ್ಬಿಡಪ್ಪ. ಕೋಕಿಲ ಕೋಕಿಲ ಬರ್ತಾ ಇದ್ದೀನಮ್ಮ. ಇನ್ನೇನೇ ಮರಿ, ನಾಳೆ ಅಂತ ರಾಜು ಇಲ್ಲೇ ಬಂದಿದ್ದು ಬಿಡ್ತಾನೆ. ನಾನೇ ಏರ್ಪಾಡ್ ಮಾಡಿದ್ದು ಅಮ್ಮ. ಇದೇನಿದು ಕೈತಜ್ಜೆ? ಎಷ್ಟು ದಿನ ರಾಜು ತಾಳಿ ಕಟ್ಟದ್ಮೇಲೆ ನೀನ್ ಪಡ್ಕೊಂಡು ನಿನ್ನ ತೋಡ್ ಬರ.
ಶ್ಯಾಮರಾಯ ತಂಗಿಯವ್ರ ಗಂಡ ಅಲ್ವೈತಿ? ಅಯ್ಯೋ ಅಯ್ಯೋ, ಎಂಥ ಜನ, ಎಂಥ ನಡವಳಿಕೆ! ಇಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದಮ್ಮ. ಏನು ಎಂತೋ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ತಪ್ಪಾರೋ ಗುಮ್ಮಣ್ಣ, ಎಮ್ಮೆ ತಮ್ಮಣ್ಣ, ಎಮ್ಮೆ ತಮ್ಮಣ್ಣ, ಎಮ್ಮೆ ತಮ್ಮಣ್ಣ. ಎಲ್ಲಿ ಬಗ್ಗೆ ಬರಲೇ ಇಲ್ವಲ್ಲ. ಒಬ್ಬ ಹುಡುಗ ಒಬ್ಬ ಹುಡುಗಿನ ಇಲ್ಲಿ ಜಾತಕ್ಕೆ ಬಾರ್ತಾನೆ. ಒಳ್ಳೆ ಕಿತ್ತಾಯ್ತರ ಮಾತಾಡ್ತೇನೆ, ಬಾ ಹೇಳ್ತೀನಿ. ಮಾತು ಗೆಲ್ಕಿ ಮುಂಬೆ ನೋಡಿದ್ರೆ ನಿಂಗೆ ಅರ್ಥ ಆಗಲ್ಲ. ಚೆನ್ನಾಗಿ ಅರ್ಥ ಆಗುತ್ತೆ. ಏನು ನಿನಗೆಲ್ಲ ತಲೆ ಕೆಟ್ಟಿದೆ ಅಂತ? ಅಯ್ಯೋ ಬೆಪ್ಪ ತಗಡಿ, ಇದೇನು ಗೊತ್ತಾ, ನಮ್ಮ ಮನಸ್ಸು ಕೂಡ ಬೆಲ್ಲು ನೀತ ಹಾಗೆ ಹೊರಟ ಉಪಯೋಗಿಸಿದ್ರೆ ತಪ್ಪಂತ ಹೊರದಾಗುತ್ತೆ. ಇದ್ರೆ ಇದು ಇದೇ ಫೀಡಿಂಗ್ ಬಾಟ್ಲು, ನಿನ್ನ ವಿವೇಕ ಅನ್ನೋ ಫೀಡಿಂಗ್ ಬಾಟ್ಲಲ್ಲಿ ನಿನ್ನ ಮನಸ್ಸನ್ನು ಅದನ್ನ ತುಂಬಿಕೊಟ್ರೆ ಅದ್ರ ಬಾಯಲ್ಲಿಟ್ಟು. ನಂಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಮನೆಗೆ ಬಾ ಮತ್ತೆ ನಾವಿಬ್ರು ಮಾತಾಡ್ತಾ ಕೂತಿರೋ. ಅತ್ತೆ ಒಬ್ಬರೇ ಇರ್ತಾರೆ, ತಂದೆ ಮೇಲೆ ಬರ್ತೀನಿ. ಲಕ್ಷ್ಮಿ ನಾಚಿಕೆ ಪಟ್ಕೋಬೇಡ. ರಾಜು ಹೇಳಿ ನನ್ ಮದ್ವೆ ಜೊತೆಲಿ ನಿನ್ ಮದ್ವೆನು ಮಾಡ್ತೀನಿ. ನಾನ್ ಬರ್ಲ ಬರ್ತೀನಿ, ಸರಿ ಬೇಡ. ಹನುಮ ಹನುಮ ರಾಜು ಹನುಮ
ಇದೇನ ನಿನ್ನ ಅವತಾರ? ಅವತಾರ ಏನ್ ಬಂತು? ಯಾವತಾರೆ? ಅವಳು ಕೊಟ್ಟಿದ್ದು ಒಂದಿನಕ್ಕೆ ಅಂತ. ಅವಳು ಯಾರದು? ದೊಡ್ಡ ಕತೆ, ದೊಡ್ಡ ಲುಕ್ಸ್ಟೋರಿ. ಲೈಲಾ ಮಜ್ನು ಅವತಾರ. ಇಲ್ಲಿವರೆಗೆ ಮುಂದೆ ಬಂದಿದ್ದೀಯ ನೀನು? ಲೇ ಕುಳ್ಳ, ಕಳ್ಳ ನಂಬಿದ್ರು ಕುಳ್ಳ ನಂಬಾರ್ದು. ಲಕ್ಷ್ಮಿ ಕೋಕಿಲ, ದೇವಸ್ಥಾನ ಬಂದಿದ್ಯಾ? ಹೌದು. ಮನೆಗೆ ತಾನೆ ಬಾ, ಮನೆಗೆ ಡ್ರಾಪ್ ಕೊಡ್ತೀನಿ. ಇಲ್ಲ ನಾ ಹೋಗ್ತೀನಿ. ನಾನು ಡ್ರಾಪ್ ಕೊಡ್ತೀನಿ ಬಾ ಅಂದ್ರೆ? ಇಲ್ಲ ನಾ ಹೋಗ್ತೀನಿ ಬಾ ಅಂದ್ರೆ. ಲಕ್ಷ್ಮಿ, ಅಷ್ಟೇ ಅಲ್ಲ, ನಿನ್ ಜೊತೆಲಿ ತುಂಬಾ ಮಾತಾಡೋದಕ್ಕೆ. ಲಕ್ಷ್ಮಿ, ನಿನ್ ತುಂಬಾ ಫ್ರೆಂಡ್ಸ್ ಇದ್ದಾರಾ? ತುಂಬಾ ಇಲ್ಲ, ಒಬ್ಳೇ ಒಬ್ಳು. ಒಬ್ಳೇ ಒಬ್ಳಿದ್ದಾಳೆ? ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಇಲ್ಲೇನೆ? ಎಲ್ಲಿ? ಅದು ಅಲ್ಲಿ. ಲಕ್ಷ್ಮಿ, ಲಕ್ಷ್ಮಿ, ನೀನ್ ಎಷ್ಟು ಒಳ್ಳೆಯವಳು ಲಕ್ಷ್ಮಿ. ನಿನಗಿಂತ ನಿಮ್ಮ ಮನೆಯವ್ರಿದ್ದ ನಾನೇನ್ ಮಹಾ ಒಳ್ಳೆಯವಳು. ಈ ತಡ ಹುಡುಗಿ ನಮ್ಮ ಮನೇಲಿ ಇದ್ದಾಳೆ ಅಂತ ರಾಜ ಒಂದ್ ಮಾತು ಹೇಳಿದ್ರೆ ನಿಮ್ ಮನೇಲಿ ಇದ್ಬಿಡ್ತಿದ್ದೆ. ನೀನೇ ತಾನೇ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದು. ಹೌದು, ಆದ್ರೆ ಹ್ಯಾಗ್ ಮಾಡೋದು ಅಂತ ಯೋಚಿಸ್ತಿದ್ದೀನಿ. ಲಕ್ಷ್ಮಿ, ರಾಜ ತುಂಬಾ ಒಳ್ಳೆಯವರಲ್ಲ. ತಪ್ಪ ಯಾದ್ರೂ ಬರ್ಲಿಲ್ಲ. ಈಗ ನೋಡು ಲಕ್ಷ್ಮಿ, ರಾಜು ನನ್ ವಿಷಯ ನಿನ್ನ ಹತ್ರ ಏನಾದ್ರೂ ಹೇಳಿದ್ರ? ಇಲ್ಲ. ತುಂಬಾ ಪ್ರೀತಿಸ್ತೀನಿ. ನಾನ್ ಪ್ರತಿ ನಿತ್ಯ ದೇವ್ರನ್ನ ಬೇಡ್ಕೊಳ್ಳೋದು ಆದಷ್ಟು ಬೇಗ ನಮ್ಮ ಮದುವೆ ಮುಗಿಸ್ಬಿಡಪ್ಪ ಅಂತ. ಲಕ್ಷ್ಮಿ, 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 ಯಾಕೆ ಬಂದ್ಬಿಟ್ಟೆ? ಲಕ್ಷ್ಮಿ, ಯಾಕೆ ಅಳ್ತಾ ಇದ್ದೆ? ನಾನೇನಾದ್ರೂ ತಪ್ಪು ಮಾಡಿದ್ನ? ಇಲ್ಲ ಕೋಕಿಲ, ನನ್ ಮನಸ್ಸಿಗೆ ತುಂಬಾ ಸಂತೋಷ ಆಗ್ಬಿಟ್ರೆ ಹೀಗೆ ಬರು ಬಂದ್ಬಿಡುತ್ತೆ. ಲಕ್ಷ್ಮಿ, ನನ್ ವಿಚಾರ, ರಾಜ ವಿಚಾರ ಯಾರತ್ರ ಆದ್ರೂ ಹೇಳ್ಕೋಬೇಕು. ನನ್ ಮನಸ್ಸಿನ ಭಾವನೆ ಎಲ್ಲ ತೋಡ್ಕೋಬೇಕು ಅಂದ್ರೆ ಯಾರಿದ್ದಾರೆ ಲಕ್ಷ್ಮಿ? ಅದಕ್ಕೆ ನಿನ್ನ ಹತ್ರ ಹೇಳಿದೆ. ಲಕ್ಷ್ಮಿ, ನಮ್ಮಿಬ್ಬರು ಜೋಡಿ ಹೇಗಿದೆ ಲಕ್ಷ್ಮಿ? ತುಂಬಾ ಚೆನ್ನಾಗಿದೆ ಲಕ್ಷ್ಮಿ. ನಾನು ಪ್ರೀತಿಸ್ತಿದ್ದೀನಿ ಅಂತ ರಾಜ ನಿನ್ನ ಹತ್ರ ಒಂದ್ ದಿವ್ಸ ಹೇಳಿಲ್ವೆ? ಇಲ್ಲ, ಅವ್ರು ಯಾವಾಗ್ಲೂ ಹೀಗೆ ಮನಸ್ ಬಿಚ್ಚಿ ಮಾತಾಡೋದೇ ಇಲ್ಲ. ಲಕ್ಷ್ಮಿ, ನಾನು ವಿಚಾರ ಕೇಳ್ತೀನಿ, ನಿಸ್ತಂಕೋಚವಾಗಿ ಹೇಳ್ತೀಯಾ? ಲಕ್ಷ್ಮಿ, ನೋಡು, ನೀನು ಯಾರನ್ನಾದ್ರೂ ಪ್ರೀತಿಸ್ತೀಯಾ? ಲಕ್ಷ್ಮಿ, ಲಕ್ಷ್ಮಿ, ನೀನ್ ಯಾರನ್ನಾದ್ರೂ ಪ್ರೀತಿಸ್ತೀಯಾ? ಅವ್ರು ನೀನ್ ಪ್ರೀತಿಸ್ತಾರ? ಹೊಚ್ಚಿ, ಅವ್ರಿಗೆ ವಿಷಯ ಹೇಳಿಲ್ಲ ಅಂತ ಕಾಣ್ತಿ. ಅವ್ರ ಹತ್ರ ನಾನ್ ಹೇಳ್ತೀನಿ. ಕೋಕಿಲ, ಲಕ್ಷ್ಮಿ, ಯಾಕೆ ಲಕ್ಷ್ಮಿ ಅಳ್ತಾ ಇದ್ಯಾ? ಅವ್ರು ನಿನ್ ಮದ್ವೆ ಆಗಲ್ಲ ಅಂತ ನಿನ್ಗೆ ಭಯ ಏನು? ನಾನಿದ್ದೀನಿ. ಅಪ್ಪನ ಹತ್ರ ಹೇಳಿ, ನಿನ್ ಮದ್ವೆ ನನ್ ಮದ್ವೆ ಎರಡನ್ನು ಒಂದೇ ಲಗ್ನದಲ್ಲಿ ಒಂದೇ ಮಂಟಪದಲ್ಲಿ ನಡೆಯೋ ಹಾಗೆ ಮಾಡ್ತೀನಿ ಲಕ್ಷ್ಮಿ. ಸಾಧ್ಯವಿಲ್ಲ ಕೋಕಿಲ. ಯಾಕೆ ಸಾಧ್ಯವಿಲ್ಲ? ನಾನೇ ಮುನ್ನಿಂತು ಈ ಮದ್ವೆ ನಡೆಸ್ತೀನಿ. ಏನು ಲಕ್ಷ್ಮಿ ಪ್ರಸಾದ, ಲಕ್ಷ್ಮಿ, ಲಕ್ಷ್ಮಿ, ಎಷ್ಟೇ ಕಷ್ಟ ಆಗ್ಲಿ ನಿನ್ ತೀರ್ಪಿನೇ ತಂದ ನಿನಗ್ ಮದುವೆ ಮಾಡ್ತೀನಿ. ನನ್ ಮಾತ್ ನಂಬು ಲಕ್ಷ್ಮಿ, ನನ್ ಮಾತ್ ನಂಬು ಲಕ್ಷ್ಮಿ.
ರಾಜು ಮನೆಯಲ್ಲಿ ಮೊದಲಾಗೇ ಇದಾನಾ? ನಿಂತ ಕೇಳ್ತಾ ಇದಿಲ್ಲ, ನನಗೂ ಬುದ್ಧಿ ಇಲ್ಲ. ಲಕ್ಷ್ಮಿ, ಬದಲಾಯಿಸೋದು ಹೇಗಿಲ್ಲ, ಹಣ ಮಾ ಹಣ. ಆದ್ರೆ ರಾಜು ಹೀಗೆ ಬದಲಾಯಿಸ್ತಾನೆ, ನಮಗೆಲ್ಲ ಮೋಸ ಮಾಡ್ತಾನೆ ಅಂತ. ಛೇ ಛೇ, ನಾನು ಕಂತು ಕೂಡ ಇರ್ತಿರ್ಲಿಲ್ಲ. ನೀನು ಹೀಗೆಲ್ಲ ಮಾತಾಡೋದು ಸ್ವಲ್ಪ ಚೆನ್ನಾಗಿ ಅವ್ನು ಮಾತಾಡೋದು ಚೆನ್ನಾಗಿದ್ದಾನು. ಅಂತಾನ ಏನ್ ಕಂಡೆ ಶಾಖ ಹೇಳಿ ಲಕ್ಷ್ಮಿ, ರಾಜು ನೀನ್ ಮರಿತಾ ಇದ್ದಾನೆ. ಆದಷ್ಟು ಅವ್ನ ಮನ್ಸಿಗ ಹೋಗಿನ ಕಡೆ ಹೋಗ್ತಾ ಇದ್ದಮ್ಮ. ಇರ್ಲಿ ಬಿಡು, ಅವರಿಬ್ರು ಮದುವೆ ಆದ್ರೆ ಮಾಡ್ಕೊಳ್ಳಿ. ನೀನ್ ಒಪ್ಪತ್ತೀಯಾ? ಒಪ್ಕೊಳ್ಳೋದಕ್ಕೆ ನಾನು ಯಾರು? ಮಾಡ್ಕೊಳ್ಳೋರು ಅವರಿಬ್ರು, ಅವರಿಷ್ಟಕ್ಕೆ ನನ್ನೊಪ್ಪಿಗೆ ಅಗತ್ಯ ಏನಿದೆ ಲಕ್ಷ್ಮಿ? ಮದುವೆಗೆ ಒಪ್ಪಿಸೋದಕ್ಕೂ ಒಪ್ಪಿಗೆ ಕೊಡೋದಿಕ್ಕೂ ನಾನು ಯಾರು? ನೀನೇ ಹೇಳು. ನಾನೇನು ವಿದ್ಯಾವಂತಳೆ, ಹಣವಂತಳೆ, ರೂಪವಂತಳೆ? ಎಲ್ಲೋ ಬೀದಿಲಿ ಬಿದ್ದಿದ್ದ ನನಗೆ ಆಶಯ ಕೊಟ್ಟು, ಅನ್ನ ಕೊಟ್ಟು, ಜೀವ ಕೊಟ್ಟು ಕಾಪಾಡಿದ ತಪ್ಪಿಗಾಗಿ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ ಮಾಡೋದಕ್ಕೆ ನನಗೆ ಏನು ಯೋಗ್ಯತೆ ಇದೆ? ಕೋಕಿಲ ನಿಜವಾಗ್ಲೂ ಅಂತವಾಗಿದ್ದಾನೆ. ರೂಪ, ಗುಣ, ವಿದ್ಯೆ ಎಲ್ಲ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ರಾಜನ ಮನಸಾರೆ ಪ್ರೇಮಿಸಿದ್ದಾಳೆ. ಯಾರ ಮಾತು ಕೇಳಬೇಕಾಗಿಲ್ಲ. ಹೊಟ್ಟೆ ಪಾಡಿಗಾಗಿ ಅವನಾದಕ್ಕಾಗಿ ಬೀದಿ ಚೀಟಿ ಹಚ್ಚಿದ, ಅರೆ ಜೀವ ಮಾಡಿಕೊಂಡು ಅರೆ ಹೊಟ್ಟೆ ಊಟ ಮಾಡ್ತಾ ಇದ್ದವರಿಗೆ ಆಶಯ ಕೊಟ್ಟು ಬದುಕೋ ದಾರಿ ತೋರಿಸಿ ಅವರ ಭಾಗ್ಯದ ಬಾಗಿಲು ತೆಗೆದವರು ಯಾರು? ಕೋಕಿಲನ್ ಮಾವ ತಾನೆ. ತಮ್ಮ ಸರ್ವಸ್ವವನ್ನು ಧಾರೆ ಎರೆದ ಆ ಮಹಾನುಭಾವ ಮನೆ ಹೆಣ್ಣು, ಆ ಹೆಣ್ಣಿನ ಒಂದು ಸಣ್ಣ ಆಸೆ ನೆರವೇರಿಸೋದ್ರಲ್ಲಿ ತಪ್ಪೇನಿದೆ ಹೇಳು. ಹೇಳಕ್ಕೆ ನೀನಿದೆ ಲಕ್ಷ್ಮಿ, ನನ್ನ ತಂಗಿ ಆಸೆ ನಿರಾಸೆಯಾಗಬಾರ್ದು, ಅವಳ ಬಾಳು ಬೋರಾಗಬಾರ್ದು ಅಂತ ಹೇಳಿದೆ ಅಷ್ಟೇ. ಯಾವಾಗ ಬಂದೆ ರಾಜು? ಈಗ ತಾನೆ ಬಂದೆ ಅಮ್ಮ. ನೀನ್ ಯಾವಾಗ ಬಂದ? ಈಗ ತಾನೆ ಬಂದಮ್ಮ. ಎಲ್ಲಿ ಹೋಗ್ತಿ? ಸರಿಮ್ಮ. ಕಮಲಮ್ಮನವ್ರೇ, ಹೇಳಿ. ನೋಡಿ ಕಮಲಮ್ಮನವ್ರೇ, ನಮ್ಮ ಬಾಲನವ್ರು ತೀರೋದ್ ವಿಷಯ ನಿಮಗ್ ಗೊತ್ತೇ ಇದೆ. ಈ ವರ್ಷದಲ್ಲೇ ಮನೆಯಲ್ಲಿ ಒಂದು ಕನ್ಯಾದಾನ ಮಾಡಿಬಿಟ್ರೆ ಅದಕ್ಕೋಸ್ಕರ ಕೋಕಿಲ ಮದುವೆ ಮುಗಿಸ್ಬೇಡ ಅಂತ ನಿರ್ಧಾರ ಮಾಡಿದೆ. ಬಹಳ ಸಂತೋಷ, ಮುಗಿಸ್ಬಿಡಿ. ಅದಕ್ಕೆ ನಿಮ್ಮ ಅಪೇಕ್ಷೆ ಏನೇನಿದೆ ಹೇಳ್ಬಿಟ್ರೆ ಎಲ್ಲ ನಾನು ಸಿದ್ಧ ಮಾಡ್ಕೋಬಹುದು. ಇದಕ್ಕೆ ನನ್ನ ಅಪೇಕ್ಷೆ ಏನಿದೆ? ಏನಿದು ಗಂಡವ್ರು ನೀವೇನೆ? ನಾವೇ. ಅದಕ್ಕೆ ರಾಜು ಈ ವಿಷಯವಾಗಿ ನಿಮ್ಗೇನು ಹೇಳಿರ್ಬೇನು? ಬುದ್ಧಿವಂತ ಲಕ್ಷ್ಮಣ, ನಿಮ್ಮ ಮಗ ನನ್ನ ಮಗಳು ಮನಸಾರ ಪ್ರೀತಿಸಿದ್ದಾರೆ. ಪ್ರೀತಿ ಅಂತ ಅನ್ನೋದು ಈಗ ಜನರಲ್ ವಿಷಯ ತಾನೆ. ಮದುವೆಗೆ ನಿಮ್ಮ ನನ್ನ ಆಶೀರ್ವಾದ ಬೇಡ್ತಿದ್ದಾರೆ. ಗುಂಡಣ್ಣವ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ತಮಾಷೆ ಮಾಡ್ತಿದ್ದೀಯನೇ? ನಾನು ತಮಾಷೆ ಮಾಡ್ತಿದ್ದೇನೆ, ನನಗೆ ಆಗಲೇ ಮದುವೆ ಆಗಿದೆ ಗುಂಡಣ್ಣವ್ರೆ. ಸುಳ್ಳು ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ. ಲಕ್ಷ್ಮಿ, ಲಕ್ಷ್ಮಿ, ನಾಟಕ ಆಡ್ತಾ ಇದೀಯನೇ? ನಾನ್ಸೆನ್ಸ್. ಹರಿಶ್ಚಂದ್ರ ಹೇಳು, ಯಾವಾಗ ಮುಂದೆ ಆಯ್ತು?
ಸಾಕ್ಷಿ ಏನು? ಸಾಕ್ಷಿ ನಾವಿಬ್ರು ಒಬ್ಬರನ್ನೊಬ್ಬರು ನೋಡಿ ದಿನವೇ ಮಾನಸಿಕವಾಗಿ ಮದುವೆ ಆಗಿದೆ. 10 ಜನರ ಮುಂದೆ ಶಾಸ್ತ್ರಕ್ಕಾಗಿ ಮಾಂಗಲ್ಯ ಕಟ್ಟದು ಒಂದೇ ಉಳಿದಿರೋದು. ಅದಕ್ಕೆ ತಾಯಿ ಚಾಮುಂಡೇಶ್ವರನೇ ಸಾಕ್ಷಿ. ಹಾಗಾದ್ರೆ ನಿನ್ನ ಮಗಳ ಕೊಟ್ಟ ಮಾತು? ಅಯ್ಯೋ, ನಾನು ಯಾವ ಮಾತು ಕೊಟ್ಟಿಲ್ವಲ್ಲ ನಿಮ್ಮ ಮಗಳಿಗೆ. ನನ್ನ ಮಗಳ ಜೊತೆಯಲ್ಲಿ ಪ್ರೇಮ ಸಲಾಪಾಡ್ತಾ ಇದ್ದಿದ್ದು ನಟನೆ ಏನು? ಓಹೋ, ಹಾಗಾದ್ರೆ ಒಬ್ರಿಗೊಬ್ರು ನೋಡಿದ್ದು, ಮಾತನಾಡಿದ್ದು, ನಕ್ಕಿದ್ದು ನಿಮ್ಮ ದೃಷ್ಟಿ ಹೀಗ್ ಕಾಣಿಸ್ತೇನು? ಅಯ್ಯೋ ಪಾಪ, ಅದು ನಿಮ್ಮ ತಪ್ಪು ಭಾವನೆ. ರಾಮರಾಮ್ ತಮ್ಮರೆ, ನೀವು ದೊಡ್ಡವರು, ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾದಿದ್ದೀನಿ. ರಾಜು ಮಾತು ಅಕ್ಷರಶಃ ನಿಜ. ಯಾಕಳ್ತಿ ಸುಮ್ಮನೇರು? ಇವನ್ ಅಲ್ದೆ ಹೋದ್ರೆ ಇವನ್ ತಾಸ್ ಅಂತ ತಗೊಂಡು ಬರ್ತೀನಿ. ಇವನ್ ತಾಸ್ ಅಂತ ಅವನ ಹತ್ರ ಈ ತಾಸ ಇರ್ಬೇಕಲ್ಲ. ಈ ಪರದೇಶಿಗೆ ಐಶ್ವರ್ಯ ಕೊಟ್ಟಿದ್ದು ನಾಯ್ ತಲೆ ಮೇಲೆ ಕಡಿಗೆ ಇಟ್ಟಾಗ ಅವತ್ತ ಮಾಡ್ತೀನಿ, ಹೇಗ್ ಮಾಡ್ತೀನಿ, ಆಸ್ತಿ ಕೈಜಾತಿಯಲ್ಲ ಮಾಡ್ತೀನಿ ಅಂತಲ್ಲ ಬಡಾಯಿ ಕಚ್ಕೊಂಡ್ರಲ್ಲ, ಇದೇ ಎಲ್ಲಿ ಮಾಡಿದ್ದು? ಅದೇನ್ ಮಾಡ್ತೀರೋ ಮಾಡಿ, ಆಸ್ತಿ ಕೈಜಾತರ ಹೋದ್ ನೋಡ್ಕೊಳ್ಳಿ, ಅಷ್ಟೇ ನನ್ಗೆ ಬೇಕಾಗಿರೋದು. ಅಪ್ಪ, ಕೊಟ್ಟು ನನ್ ಮದ್ವೆ ಮಾಡ್ಬೇಕು ಅಂತಿದ್ದು ಆಸ್ತಿ ಅದಕ್ಕೆ ಇಲ್ಲ ಕಡೆ. ಅವ್ರ ಮುತ್ತು ಮುಖ ನೋಡಿ, ಹೊಗೆ ನಮ್ಮನೆ ಆಸ್ತಿ ನಮ್ಮ ವಂಶಕ್ಕೆ ಉಳಿಬೇಕು. ಮಗಳು ಇಷ್ಟಪಡ್ತಿದ್ದಾಳಲ್ಲ, ಅವಳ ಆಸೆ ನೀರ್ಗಿರ್ಲಿ ಅಂತ ಅಲ್ಲ ತಾನೆ. ನಿನ್ ಇಷ್ಟ ಅನಿಷ್ಟ ನಮಗ್ ಬೇಕಾಗಿಲ್ವೇ, ನೀನ್ ಸುಖವಾಗಿರ್ಬೇಕಷ್ಟೇ. ಹಣದಾಸಿಗೋಸ್ಕರ ನನ್ಗಿಷ್ಟ ಅಂತಾನು ಕೊಟ್ರೆ ನಾನು ಸುಖವಾಗಿರ್ತೀನಿ ಹೇಳಿಪ್ಪ. ನೀನು ಪ್ರತ್ಯೇಕೆಲ್ಲ ಉತ್ತರ ಹೇಳ್ತಾ ಕೂತ್ಕೊಳ್ಳೋದು ನನ್ಗೀಗ ಸಾಧ್ಯ ಇಲ್ಲ. ನಾನು ಬರ್ತೀನಿ ಎಲ್ಲ ಕೇಳೋವಂತೆ. ನಿಮ್ ಕೈನಲ್ಲಿರೋ ವಜ್ರ ಈ ಹಾಲನ್ನ ತಂದು ಕುಡಿಯ. ಇದು ಮಲಯಾಳಿ ಪ್ರಸಿದ್ಧ ವೈದ್ಯ ಕೊಟ್ಟಿರೋ ಹಸಿರು. ಇದನ್ನ ಹಾಲಲ್ಲಿ ಬೆರೆಸಿ ಕುಡಿಸಿದ ತಕ್ಷಣ ರಾಜು ಆದ್ರೂ ಸತ್ರ ನಾನು ನೀನು ಕಂಬಿ ಎಳಿಸ್ಬೇಕಾಗುತ್ತೆ. ಅಯ್ಯೋ ಮಂಕೆ, ಇದನ್ನ ಕುಡಿದ ತಕ್ಷಣ ರಾಜಣ್ಣ ಬಂದ್ಕೊಂಡೇನೋರೆ ಕುತ್ಕೊಡಿ. ಹಗಲು ರಾತ್ರಿ ಎಷ್ಟು ಕಷ್ಟ ಪಡ್ತಾ ಇದೀಯಪ್ಪ. ನಿನ್ನ ಕಷ್ಟ ನೋಡಿ ನನಗೆ ತುಂಬಾ ಸಂಕಟವಾಗಿದೆ. ಅದೂ ನೀನು ಮನೆ ವ್ಯವಹಾರನೆಲ್ಲ ಕೈ ತಗೊಂಡ ಮೇಲೆ ಎಲ್ಲ ಒಂದು 5 ಗಂಟೆ ಆಯ್ತು. ನನಗೆ ತುಂಬಾ ಸಂತೋಷ. ನೀವ್ ಯಾಕೆ ಶ್ರಮ ತಗೊಂಡ್ರಿ ಗುಂಡೆ? ಅಯ್ಯೋ ಅಯ್ಯೋ ಅಯ್ಯೋ, ನೀನು ಪಡ್ತಾ ಇರೋ ಕಷ್ಟಕ್ಕಿಂತಾನೇ ಅಪ್ಪ ರಾಜಣ್ಣ. ಸ್ವಲ್ಪ ಸ್ವಲ್ಪ
ನಡೆದು ಕತ್ತಿ ಇದು ಡಾಕ್ಟರ್ ಹೆಚ್ಚು ನನಗೆ ವಹಿಸಿಕೊಟ್ಟರೋ ಜವಾಬ್ದಾರಿ ನನ್ನ ಅವ್ರ ಆ ದೇಶದಿಂದಲೇ ನನ್ ಕಂದ್ರಿ ಇಲ್ಲ ತಾನೆ ಮಾತಾಡಿ ಡಾಕ್ಟ್ರೆ ಗಟ್ಟಿ ಅಂತಕತ್ತು ಮಾಡೋದ್ರಿಂದ ಪೇಷಂಟ್ ತೊಂದರೆ ಆಗುತ್ತೆ ವಿನಃ ಪ್ರಯೋಜನ ಏನೂ ಆಗೋದಿಲ್ಲ ಪೇಷಂಟ್ ಬಂದ್ರೆ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಆಗ್ಲೇ ಒಂದು ಕಾಯಿಲೆ ವಾಸಿ ಆಗುತ್ತೆ ಅದು ಹೇಗೆ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುಮಾರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ಯಾರೋ ಯಾರೋ ಒಬ್ಬನ ಕೆಡಿಸಲು ನೀನಾರು ಹಣಿ ಬರಹವ ಅಳಿಸಲು ನೀನಾರು ಒಬ್ಬನ ಕೆಡಿಸಲು ನೀನಾರು ಹಣಿ ಬರಹವ ಅಳಿಸಲು ನೀನಾರು ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜ್ಕುಮಾರ್ ಆರಡಿ ಮೂರಡಿ ನೆಲ ತಲ್ಲಿ ಹಿಡಿ ಮಣ್ಣಾಗುವ ದೇಹದಲ್ಲಿ ಇರುವ ದುರಾಸೆಗೆ ಮಿತಿಯಲ್ಲಿ ತೀರದ ಬಯಕೆಗೆ ಕೊನೆಯಲ್ಲಿ ನಾನು ನೀನು ಎಲ್ಲ ಸೇದಲೇಬೇಕು ಕೊನೆಗಲ್ಲಿ ನಾನು ನೀನು ಎಲ್ಲ ಸೇದಲೇಬೇಕು ಕೊನೆಗಲ್ಲಿ ಮೂರೇ ದಿನದ ಕಥೆಯಲ್ಲಿ ದುರ್ಗುಣವೇಗೆ ನಿಂತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜ್ಕುಮಾರ್ ಒಬ್ಬನು ದೋಚುವುದು ದೋಚುವ ಜನತೆಗೆ ಸುಖವಿಲ್ಲ ನ್ಯಾಯಕ್ಕೆ ಎಂದಿಗೂ ಸಾವಿಲ್ಲ ಮಣ್ಣು ಎಲ್ಲ ಎಂದಿಗೂ ಒಬ್ಬನ ಸೊತ್ತಲ್ಲ ಒಬ್ಬನ ಸುಖಕ್ಕೆ ಹಣವಲ್ಲ ಧರ್ಮವ ಮರೆಯುವುದು ಸರಿಯಲ್ಲ ಹಾಡು ಭಜ ಗೋವಿಂದಂ ಭಜ ಮೂಢಮತೆ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜ್ಕುಮಾರ್ ಹಾಗಮ್ಮ ನನ್ನ ಪಾಪಿ ಅನ್ನುವ
ಭಾರಿ ಪರವಿಗೆ ಉಪಕಾರಿ ಎಂದೆನಿಸಿಕೊಂಡು ನಾನಲ್ಲ
ಅಮ್ಮ ಶಿಕ್ಷಣ ಕೆಟ್ಟ ದಿಟ್ಟ ತನವನ್ನೇ ಮೆಚ್ಚಿ ಚಿಗಿಚ್ಚಿಂತ ಭೀಮನ ತೋರಿ ಮರೆದ ಪುರಿಗೆ ರಕ್ತ ಸಿದ್ಧ ಕನ್ನಡದ ಅಡಿಗರವನ್ನು ಬಿಟ್ಟು ಕೊಡೆವು ಹೊಡಿ ಚಪ್ಪಲಿ ಚೆನ್ನಾಗಿ ಸರ್ತಿ ಅಲ್ಲ ತಿನ್ಸು ಇಲ್ಲ ಇಲ್ಲ ನನ್ಗೆ ಯಾರು ಹುಚ್ಚಿದ್ದೆ ಅಂತ ಹೇಳಿದ್ರು ಇರ್ಬೇಕು ನನಗಿದೆ ನಿಮ್ಮ ಪ್ರಾಣಿಗೂ ನಾನು ಹುಚ್ಚು ಹಿಡಿದಿಲ್ಲ ಕಣೋ ಸತ್ತೋರ್ ವಿಷಯ ಯಾಕೋ ಸರಿ ನಿನ್ನ ಆಡೆಗೂ ನಾನು ಹುಚ್ಚು ಹಿಡಿದಿಲ್ಲ ನಿಜವಾಗ್ಲೂ ಹೌದು ನಾನು ಮಾಡಿದವರಿದೆಲ್ಲ ಬರೀ ನಟನೆ ಎಲ್ಲಾ ತರದ ನಟನೆನೂ ಮಾಡಾಯ್ತು ಇದೊಂದು ಬಾಕಿ ಉಳಿತಾ ಇದು ಇದು ನಡೀತಾ ಇದೆ ಇನ್ನೇನು ಬಾಕಿ ಇಲ್ಲ ತಾನೆ ಯಾಕಿಲ್ಲ ರಾಮಾಯಣದಲ್ಲೊಂದು ರಾಮ ಮಹಾರಥಿ ಕರ್ಣದಲ್ಲೊಂದು ಕರ್ಣನ ಮಾಡಿಬಿಟ್ರೆ ಮುಗಿದಾಗ ಏ ಎಲ್ಲಿ ಮುಗಿಯುತ್ತೆ ಇನ್ನು ಬೇಕಾದಷ್ಟಿವೆ ಹಾಗೆ ನೋಡಕ್ ಹೋದ್ರೆ ಮಾಡು ಮಾಡು ನಡೆಸ್ತಂತೆ ನಾನೇನ್ ಬರ್ತೀನಿ ಸುಮ್ಮನೆ ಕುಕ್ಕರ್ ಬಿಡಿ ಸಾಕು ನೀನು ಹುಡುಗಾಟ ನಾನು ಹೇಳದ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ಅನುಮು ಅನುಮು ಈಗ ನಾನು ಲೆಟ್ರ್ ಕೊಡ್ತೀನಿ ಅದನ್ನ ತಗೊಂಡು ಹೋಗಿ ಲಾಯರ್ ಶ್ರೀನಿವಾಸ ಇದಿದೆಲ್ಲ ಅವ್ರ ಕೈ ಕೊಟ್ಟು ಬರ್ತೀಯ ಲಾಯರ್ಗೋ ಡಾಕ್ಟರ್ಗೋ ಎಲ್ಲ ಹುಚ್ಚುಕ ಯಾವ ಡಾಕ್ಟರ್ಗೋ ಲಾಯರ್ಗೆ ಕಣ ಫೋನ್ ಮಾಡ್ಬೋದಾಗಿತ್ತಲ್ಲೋ ಇದೆಲ್ಲ ಫೋನ್ ನಲ್ಲಿ ತಿಳಿಸುವಂತ ವಿಷಯ ಅಲ್ಲ ಕಣ ತಗೊಂಡು ಜೋಪಾನವಾಗಿ ಲಾಯರ್ ಕೈಗೆ ನೀನೇ ಕೊಟ್ಟು ಬರ್ಬೇಕು ತಗೋ ಲೇ ನಾನು ಸಾರ್ ಸಾರಿ ಹೇಳ್ತಾ ಇದ್ದೀನಿ ನನಗೆ ಹುಚ್ಚಿಡಿದಿಲ್ಲ ನಾನು ಮಾಡ್ತಾ ಇರೋದೆಲ್ಲ ಬರೀ ನಟನೆ ಹೌದೌದು ನೀವು ಮಾಡ್ತಾ ನಟನೆ ಹುಚ್ಚಿಡಿದಿಲ್ಲ ಕಣ ನನಗೆ ನೀವು ಹುಚ್ಚಿಡಿದಿಲ್ಲ ಹುಚ್ಚಿಡಿದಿಲ್ಲ ಸಾರ್ ನಿಮ್ಗೆ ಶುರು ಆಗ್ತಾ ಇದೆ ಬಿಟ್ಟ ಇದೆಯಾ ಏನು ಏನಿಲ್ಲ ಸರ್ ಈ ಮನೇಲಿ ಯಾರು ಹುಚ್ಚರು ಯಾರು ಬೇಕು ಒಂದು ಹತ್ರ ಆಗ್ತಾ ಇಲ್ಲ ಏನು ಹಾಗಂದ್ರೆ ಹುಚ್ಚು ಬದಲಾಯಿಸೋಗಿದೆ ಸರ್ ಯಾರಿಗೆ ರಾಜುಗೆ ಸರ್ ಯಾಕೆ ಏನ್ ಹೇಳಿ ಸರ್ ಹುಚ್ಚಿಡಿದಿಲ್ಲ ಅಂತಾನೆ ಸರ್ ಇದೆಲ್ಲ ನಟನೆ ಅಂತಾನೆ ಸರ್ ಲಾಯರ್ ಪುಟ್ಟ ಕೊಡು ಅಂತ ಈಗ ಪೇಪರ್ ಬೇರೆ ಕೊಟ್ಟಾನೆ ಸರ್ ಸರ್ ನೀವೇ ನನ್ನ ಪಾಲ ಲಾಯರು ಸರ್ ಏನ್ಮಾಡ್ಲಿ ಏನ್ಮಾಡ್ಲಿ ನಾನು ವೈದ್ಯ ನೋಡ್ಕೋತೀನಿ ಸರ್ ಹಾಗೆ ಮಾಡಿ ಸರ್ ಹೇಗಾದ್ರೂ ಮಾಡಿ ನಮ್ಮ ರಾಜ ಹುಚ್ಚು ವಾಸಿ ಮಾಡಿ ಸರ್ ಅವ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್ ನಾನು ಆದ್ರೆ ಏರ್ಪಾಡ್ನಲ್ಲೇ ಇದ್ದೀನಿ ಕಣೋ ಅಮ್ಮ ನೀನು ಹೋಗಿ ಅವನ ಹತ್ರನೇ ಇರು ಅಯ್ಯೋ ಅದು ಮಾತ್ರ ಬೇಡಿ ಅವನು ಹುಚ್ಚು ವಾಸಿ ಮಾಡಿಸಿ ಆಮೇಲೆ ಇಲ್ಲಿರಕ್ಕೆ ರೆಡಿ ನಾನು ಬಿಟ್ಟು ಬಿಡಿ ಸಹೇ ಬೇಡ ನೀನೇನು ಯೋಚನೆ ಮಾಡಬೇಡ ಬಾಣದ ಹುಣ್ಣಿಮೆ ಪೂಜೆಗೆ ಅಂತ ಮುಚ್ಚಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದೆ ಬರೋಕ್ ಹಾಗೂ ಸ್ವಲ್ಪ ಹೊತ್ತಾಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ರಾಚೆಯನ್ನು ಕಡೆಯವರು ಮನೆಯೊಳಗೆ ನುಗ್ಗಿ ಅಲಕ್ಷ್ಮಿನ ಕಂಬಕ್ಕೆ ಬಿಗೀತಾರೆ ರಾಜು ಹೋದ್ರೆ ಅವನು ಕಟ್ಟಾಕ್ತಾರೆ ಇಡೀ ಮನೆಗೆ ಬೆಂಕಿ ಹಾಕ್ತಾರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಶತ್ರು ನಿಶೇಷ ಹಾಕ್ಕೊಡ್ತಾರೆ ಆಮೇಲೆ ನಾನೇ ರಾಜ ನೀನೇ ನಾವೇ ಬೆಂಕಿ ಹಾಕುತ್ತದೆ ಅಂತ ಗೊತ್ತಾಗ್ಬಿಟ್ಟೆ ಅದೇ ಹ್ಯಾಕ್ ಗೊತ್ತಾಗುತ್ತೆ ಇಲ್ಲಿ ತಾನೇ ಮನೆಗೆ ಬೆಂಕಿ ಹಾಕೊಂಡ್ಬಿಟ್ಟ ಅಂತ ನಾನೇ ಬೊಬ್ಬೆ ಹಾಕಿ ಕಣ್ಣಿನ ಸುರಿಸುತ್ತೆ ಪ್ರಪಂಚದಲ್ಲಿ ತಾನೆ ಕೆದ್ಕೊಂಡು ನಡಿಯೇ ಲಕ್ಷ್ಮಿ ತುಂಬಾ ಹೊಟ್ಟೆ ಅಂತ ಕಡೆ ಪ್ರಾಣ ಹೋರಾಡಿದೆ ಅಂತ ಕಡೆ ಆ ಕಣ್ಣನ್ನು ಮನೆಯಿಂದ ಈ ರಾಜನ ಹುಚ್ಚಿನ ಕುಚ್ಚ ಹೋಗಿ ಅದೇ ಮಾಡಕ್ಕೆ ಬೇಡ
ಯಾರ್ಯಾರಿಗೆ